हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दातर बरयु तीर्प महेन्द्र गोप्तन नोडुवे। गोप्त दातर बरयु तीर्प महेन्द्र गोप्तन नोडुवे। प्रश्न वर्षव करयु तीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अस्त केशव चंद्रसेन न भक्ति न मनव काणुवे। अस्त केशव चंद्रसेन न भक्ति न मनव काणुवे। इत्तमत गिरीश घोषन चंद्र चित्त दिकयुवे। संजयागलु तव कि पुदु मन दक्षिणेश्वर यात्रिगे करमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಮಾರ್ಚ್ ತಿಂಗಳ 11ನೇ ತಾರೀಕು 1882 ಫಾಲ್ಗುಣ ಶುಕ್ಲ ಪೌರ್ಣಿಮೆ ಶನಿವಾರ ಅಂದು ಶನಿವಾರ ಇಂದು ಶನಿವಾರ ಗಂಟೆ ರಾತ್ರಿ 8:09 ಡೋಲ ಜಾತ್ರೆ ಇಂದು ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಡೋಲ ಜಾತ್ರೆ ಅಂತಂದ್ರೆ ಡೋಲ ಪೌರ್ಣಿಮೆ ಅಂದ್ರೆ ಕಾಮನ ಹಬ್ಬ, ಅಲ್ಲಿ ಬಹಳ ವಿಶೇಷವಾಗಿ ಅದನ್ನು ಆಚರಿಸ್ತಾರೆ. ಬಲರಾಮ್ ಬಾಬು ಪರಮಹಂಸರನ್ನ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ, ಜೊತೆಯಲ್ಲಿ ರಾಮ, ಮನಮೋಹನ, ರಾಖಾಲ, ನಿತ್ಯ ಗೋಪಾಲ ಮೊದಲಾದವರು ಬಂದಿದ್ದಾರೆ. ಪರಮಹಂಸರ ಆಜ್ಞೆಗನುಸಾರವಾಗಿ ಮಾಸ್ಟರು ಕೂಡ ಅಲ್ಲಿಗೆ ಬಂದಿದ್ದಾನೆ. ಪರಮಹಂಸರು ಭಕ್ತರು ಕೂಡಿ ಹರಿನಾಮ ಕೀರ್ತನೆ ಮಾಡ್ತಾ ಮಾಡ್ತಾ ಪ್ರೇಮೋನ್ಮತ್ತರಾಗಿ ಬಿಟ್ಟಿದ್ದಾರೆ. ಕೇವಲ ಕೆಲವು ಮಂದಿ ಭಕ್ತರಿಗೆ ಭಾವಾವಸ್ಥೆ ಬಂದುಬಿಟ್ಟಿದೆ. ನಿತ್ಯ ಗೋಪಾಲ ಅನ್ನುವವನ ಎದೆ ಕೆಂಪೇರಿ ಬಿಟ್ಟಿದೆ. ರಾಖಾಲ ಭಾವಸ್ಥನಾಗಿ ಸಂಪೂರ್ಣ ಬಾಹ್ಯ ಜ್ಞಾನ ಶೂನ್ಯನಾಗಿ ನೆಲದ ಮೇಲೆ ಬಿದ್ದಿದ್ದಾನೆ. ಪರಮಹಂಸರು ಆತನ ಎದೆಯ ಮೇಲೆ ತಮ್ಮ ಕೈ ಇಟ್ಟು ಹೇಳ್ತಿದ್ದಾರೆ, ಶಾಂತನಾಗು ಶಾಂತನಾಗು ಅಂತ. ಇದೇ ರಾಖಾಲನ ಪ್ರಥಮ ಭಾವಾವಸ್ಥೆ. ಆತ ಕಲ್ಕತ್ತಾದಲ್ಲಿ ತನ್ನ ತಂದೆಯೊಡನೆ ಇದ್ದಾನೆ. ಪರಮಹಂಸರನ್ನ ನೋಡೋದಕ್ಕೆ ಆಗಾಗ ದಕ್ಷಿಣೇಶ್ವರಕ್ಕೆ ಬಂದು ಹೋಗ್ತಾ ಇದ್ದಾನೆ. ಶ್ಯಾಮ್ಪುಕುರದಲ್ಲಿರುವಂತಹ ವಿದ್ಯಾಸಾಗರ್ನ ಶಾಲೆಯಲ್ಲಿ ಸ್ವಲ್ಪ ಕಾಲ ಈ ರಾಖಾಲ ವ್ಯಾಸಂಗ ಮಾಡಿದ್ದಾನೆ. ಸಂಕೀರ್ತನೆ ಮುಗಿದ ನಂತರ ಭಕ್ತರೆಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಬಲರಾಮ ಭೃತ್ಯನ ಹಾಗೆ ಕೈಕಟ್ಟಿಕೊಂಡು ನಿಂತಿದ್ದಾನೆ. ನೋಡೋದಕ್ಕೆ ಮನೆ ಯಜಮಾನನ ಹಾಗೆ ಕಂಡುಬರುವುದಿಲ್ಲ. ಮಾಸ್ಟರ್ ಭಕ್ತರ ಬಳಗಕ್ಕೆ ಇನ್ನೂ ಹೊಸಬ, ಅವರೊಡನೆ ಮಾತುಕತೆಯೇನೂ ನಡೆದಿರಲಿಲ್ಲ. ಇನ್ನು ಕೇವಲ ನರೇಂದ್ರನೊಡನೆ ಮಾತ್ರ ದಕ್ಷಿಣೇಶ್ವರದಲ್ಲಿ ಮಾತುಕತೆ ಆಡಿದ್ದಾನೆ ಅಂತ ಇಲ್ಲಿಯವರೆಗೆ ಆ ದಿನದಲ್ಲಿ ನಡೆದಂತಹ ಇಷ್ಟರ ಮಟ್ಟಿನ ವಿವರವನ್ನ ಮಾಸ್ಟರ್ ಮಹಾಶಯ ನಮ್ಮ ಮುಂದೆ ಇಟ್ಟಿದ್ದಾನೆ. ಇವತ್ತೆಲ್ಲ ಆದದ್ದು ಇಷ್ಟೇ. ಮುಖ್ಯವಾಗಿ ಬಲರಾಮ್ ಬಾಬು ಮನೆಯಲ್ಲಿ ಹರಿನಾಮ ಸಂಕೀರ್ತನೆ, ಶ್ರೀರಾಮಕೃಷ್ಣರ ಅಪೂರ್ವವಾದಂತಹ ಸನ್ನಿಧಿಯಲ್ಲಿ ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಇಂದು ಈ ಶರೀರದಲ್ಲಿ ರಾಮಕೃಷ್ಣನಾಗಿ ಬಂದಿದ್ದಾನೆ ಅನ್ನುವ ಮಾತನ್ನು ಯಾರು ಸ್ವಯಂ ಹೇಳಿದ್ದಾರೋ ಆ ಶ್ರೀಹರಿಯ ಸಮ್ಮುಖದಲ್ಲಿ ಹರಿನಾಮ ಸಂಕೀರ್ತನೆ, ಸ್ವಯಂ ಶ್ರೀರಾಮಕೃಷ್ಣರು ಕೂಡ
ಅದರೊಂದಿಗೆ ಸೇರಿದ್ದಾರೆ. ಈ ಒಂದು ಹರಿನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥದ್ದು ಯಾವ ಒಂದು ಭಾವವನ್ನು ಅಲ್ಲಿ ಉತ್ಪತ್ತಿ ಮಾಡಿದೆ ಅದು ಬಹಳ ಮುಖ್ಯ. ಕೆಲವು ಮಂದಿ ಭಕ್ತರಿಗೆ ಭಾವಾವಸ್ಥೆ ಬಂದ್ಬಿಟ್ಟಿದೆ. ಭಾವಾವಸ್ಥೆ ಅಂತ ಹೇಳಿದ್ರೆ ಏನದು? ಭಾವ ನಮಗೂ ಕೂಡ ಭಾವ ಬರ್ತದೆ. ಯಾವ ಭಾವ ಅದು? ಪ್ರಾಪಂಚಿಕ ಭಾವ. ಆಧ್ಯಾತ್ಮಿಕ ಭಾವವೇ ಬೇರೆ, ಪ್ರಾಪಂಚಿಕ ಭಾವವೇ ಬೇರೆ. ಸ್ನೇಹಿತರನ್ನು ಕಂಡಾಗ ಒಂದು ಬಗೆಯ ಭಾವ ಉಕ್ಕಿ ಹರಿತದೆ, ವೈರಿಗಳನ್ನು ಕಂಡಾಗ ಇನ್ನೊಂದು ಬಗೆಯ ಭಾವ ಉಕ್ಕಿ ಬರುತ್ತದೆ. ಹೀಗೆ ಬೇರೆ ಬೇರೆ ಮಾನುಷ ಸಂಬಂಧ, ಈ ಸಂಬಂಧಕ್ಕೆ ಅನುಸಾರವಾಗಿ ಭೇಟಿ, ಆ ಭೇಟಿಯಲ್ಲಿ ಭಾವ ಹೇಗೆ ಬರ್ತದೆ ಅಂತನ್ನೋದನ್ನ ನಾವು ನೆನಪು ಮಾಡಿಕೊಂಡ್ರೆ ಭಾವ ಅಂದ್ರೆ ಏನು ಅಂತ ಒಂದು ಗೊತ್ತಾಗ್ತದೆ. ಭಾವದಿಂದ ಭಕ್ತಿ, ಭಾವಪೂರ್ಣವಾಗಿ ಎಲ್ಲವನ್ನೂ ಮಾಡಿಕೊಂಡು ಬರಬೇಕು. ನಮಸ್ಕಾರ ಮಾಡುವಾಗಲೂ ಭಾವಪೂರ್ಣವಾಗಿ ಮಾಡುವಂತಹದ್ದೊಂದು, ಕಾಟಾಚಾರಕ್ಕೆ ಮಾಡತಕ್ಕಂತಹದ್ದು ಇನ್ನೊಂದು. ಈ ಭಾವದಲ್ಲೇ ಅಡಗಿದೆ ಎಲ್ಲವೂ ಕೂಡ. ಈ ಭಾವ ಅಂತ ಹೇಳ್ತಕ್ಕಂತಹದ್ದು ಆಧ್ಯಾತ್ಮಿಕವಾಗಿ ತಿರುಗಿದಾಗ ಅಥವಾ ಈ ಲೌಕಿಕ ಭಾವ ಅಂತ ಹೇಳ್ತಕ್ಕಂತಹದ್ದು ಸುಸಂಸ್ಕರಣಗೊಂಡು ಅದು ಆಧ್ಯಾತ್ಮಿಕ ಭಾವವಾದಾಗ, ಅಂದ್ರೆ ವ್ಯಕ್ತಿಗಳಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ಅನ್ನೋದು ಜಾಗೃತವಾದಾಗ, ಇಂತಹ ಸಂಕೀರ್ತನೆ ಅಂತ ಹೇಳ್ತಕ್ಕಂಥದ್ದನ್ನು ಕೇಳಿದಾಗ ಅವರು ಭಾವಾವಿಷ್ಟ ಆಗ್ತಾರೆ. ಅದರ ಪರಿಣಾಮವಾಗಿ ಒಂದೋ ಅವರು ನಗೋದಕ್ಕೆ ಶುರು ಮಾಡಬಹುದು, ಇಲ್ಲದಿದ್ರೆ ಅಳೋದಕ್ಕೆ ಶುರು ಮಾಡಬಹುದು, ಇಲ್ಲದಿದ್ರೆ ಅವರ ಶರೀರದಲ್ಲಿ ಇನ್ನೇನಾದರೂ ಪ್ರತಿಕ್ರಿಯೆಗಳು ಕಾಣಬಹುದು. ಉದಾಹರಣೆಗೆ ನಿತ್ಯ ಗೋಪಾಲ್ನ ಎದೆ ಕೆಂಪೇರಿಬಿಟ್ಟಿದೆ ಅಂತ ಇಲ್ಲಿ ಬರೆಯಲಾಗಿದೆ. ಭಕ್ತಿ ಭಾವದಿಂದ ಎದೆ ಕೆಂಪೇರ್ತದೆ ಅಂತನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಯಾವಾಗಲೂ ಒಂದು ಬನಿಯನ್ನು, ಒಂದು ಶರ್ಟು, ಅದರ ಮೇಲೆ ಇನ್ನೊಂದು ಶಲ್ಯ, ಇನ್ನೆಲ್ಲ ಹಾಕೊಂಡಿರೋದು ಕಾಣೋದಿಲ್ಲ. ಅದರಿಂದ ಕೋಶ ಇಲ್ವೋ ಏನೋ, ಅಥವಾ ಒಳಗೆ ತೆಗೆದವರು ಅದು ಇಲ್ವೋ ಏನೋ. ಆದ್ರೆ ಈ ನಿಜವಾದ ಒಂದು ಭಾವ ಬಂದಾಗ, ಅಂದ್ರೆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಭಾವ ಬಂದಾಗ ಎದೆ ಕೆಂಪೇ ಇರ್ತದೆ. ನಾಚಿಕೆ ಆದಾಗ ಮುಖ ಕೆಂಪೇ ಇರೋದು ಅದು ನಮ್ಗೆ ಗೊತ್ತಿದೆ. ಕೋಪ ಬಂದಾಗಲೂ ಕೂಡ ಕೆಂಪೇ ಇರೋದು ಅದೆಲ್ಲ ಗೊತ್ತಿದೆ. ಆದ್ರೆ ಭಗವದ್ ಭಾವ ಬಂದಾಗ ಈ ರೀತಿಯ ಒಂದು ಎದೆ ಕೆಂಪಾಗತಕ್ಕಂತಹ ಒಂದು ಲಕ್ಷಣವನ್ನ ನಾವು ಇಲ್ಲಿ ಮೊತ್ತ ಮೊದಲನೇದಾಗಿ ನೋಡ್ತಾ ಇದ್ದೇವೆ. ರಾಕಾಲ ಅಂತವೇ ಭಾವಸ್ಥನಾಗಿ ಸಂಪೂರ್ಣ ಬಾಹ್ಯ ಜ್ಞಾನ ಶೂನ್ಯನಾಗಿ ಬಿದ್ದು ಬಿಟ್ಟಿದ್ದಾನೆ ಅಂತ. ಈ ರೀತಿಯಲ್ಲಿ ಭಾವಾವಸ್ಥೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ತೀವ್ರವಾಗುತ್ತದೆ ಅಂತ ಅನ್ನೋದರ ಮೇಲೆ ಆ ಪ್ರತಿಕ್ರಿಯೆ ಅಂತ ಹೇಳ್ತಕ್ಕಂಥದ್ದು ಅವರಲ್ಲಿ ಕಾಣೋಕೆ ಶುರುವಾಗುತ್ತೆ. ಇಲ್ಲಿ ಈ ರಾಕಾಲ ಭಾವಾವಸ್ಥನಾಗಿ ಬಿದ್ದಿರುವ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಎಚ್ಚರವಾಗಿದ್ದಾರೆ ಅಂತ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶ. ಯಾರಿಗೆ ಭಾವ ಬರಲಿ ಬಾರದೇ ಇರಲಿ, ಶ್ರೀರಾಮಕೃಷ್ಣರಿಗಂತೂ ಭಾವ ಬಂದು ಸಮಾಧಿ ಸ್ಥಿತಿಗೆ ಏರ್ತಕ್ಕಂಥವರು ಇಂದು ಸ್ವಲ್ಪ ಎಚ್ಚರವಾಗಿಯೇ ಇದ್ದಾರೆ. ಕಾರಣ ಅವರ ಅಚ್ಚುಮೆಚ್ಚಿನ ಶಿಷ್ಯನಾದಂತಹ ಮಾನಸ ಪುತ್ರ ಅಂತ ಕರೆಯಲ್ಪಡುವಂತಹ ರಾಕಾಲನ ಯೋಗಕ್ಷೇಮವನ್ನು ನೋಡಿಕೊಳ್ಬೇಕಾಗಿದೆ. ಈ ಭಾವ ಅಂತ ಹೇಳ್ತಕ್ಕಂಥದ್ದು ಬಹಳ ಕಿತಾಪತಿ ಮಾಡುತ್ತದೆ. ಇಲ್ಲಿ ನಾವು ಕೂಡ ನಿಮ್ಮಲ್ಲಿ ಭಾವವನ್ನು ಜಾಗೃತಗೊಳಿಸಬಹುದು, ಆದರೆ ಅಪಾಯಕ್ಕೆ ಗುರಿಯಾಗುವ ಸಂಭವ ಹೆಚ್ಚು. ನಮ್ಮ ಹೃದಯ ಮತ್ತು ಮನಸ್ಸು ಇವುಗಳು ಸುಸಂಸ್ಕರಣಗೊಳ್ಳದೆ ಈ ಸುಸಂಸ್ಕಾರದಿಂದ ಉಂಟಾದಂತಹ ಸಾತ್ವಿಕ ಶಕ್ತಿ ಒಳಗಡೆ ಜಾಗೃತವಾಗದೆ ಭಾವ ಏನಾದರೂ ಬಂತು ಅಂದ್ರೆ ಅವರನ್ನ ಮೊದಲು ಆಸ್ಪತ್ರೆಗೆ ಸೇರಿಸಬೇಕಾಗುತ್ತದೆ. ಅದನ್ನು ನಾವು ಆಧ್ಯಾತ್ಮಿಕ ಅಂತ ಕರೆಯೋದಕ್ಕೆ ಸಾಧ್ಯವಿಲ್ಲ. ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ನೈತಿಕವಾಗಿ ಬಲ ಇದ್ರೆ ಮಾತ್ರ ಅವರಲ್ಲಿ ಯಾವ ಭಾವ ಬಂದರೂ ಒಪ್ಕೊಳ್ಳಿ, ಕೈ ಮುಗಿಯಿರಿ, ಎಲ್ಲ ಸರಿಯದು. ಆದರೆ ಮನಃಶುದ್ಧಿ, ಹೃದಯ ಶುದ್ಧಿ, ಸಂಸ್ಕರಣ, ಇದರಿಂದ ಸಾತ್ವಿಕತೆ ಇವುಗಳು ಉತ್ಪನ್ನವಾಗದೆ ಇವುಗಳಿಂದ ಉಂಟಾದಂತಹ ಸಾತ್ವಿಕ ಶಕ್ತಿ ಅವನಲ್ಲಿ ಇಲ್ಲದೆ ಆ ಮುಖದಲ್ಲಿಯೂ ಕೂಡ ಅದ್ಭುತವಾದಂತಹ ಸಾತ್ವಿಕ ಕಳೆ ಕಾಣಿಸದೆ ಹೋದರೆ, ಆಡಿದಂತೆ ನಡೆಯದೆ ಹೋದರೆ ಶಿಸ್ತುಬದ್ಧವಾದ ಜೀವನವನ್ನು ನಡೆಸದೇ ಇದ್ರೆ ಇಂಥವರಿಗೆಲ್ಲ ಬಂದ ಭಾವಗಳನ್ನ ನೀವು ಒಂದೇ ಸಲಕ್ಕೆ ತೀರ್ಮಾನಕ್ಕೆ ಬರಬಹುದು, ಅದೊಂದು ಹುಚ್ಚು ಅಂತ.
ಅಥವಾ ಅದೊಂದು ಮಾನಸಿಕವಾದ ಅವ್ಯವಸ್ಥೆ ಅಂತ. ಆಧ್ಯಾತ್ಮಿಕ ಜೀವನದಲ್ಲಿ ಎಚ್ಚರ ಎಷ್ಟರ ಮಟ್ಟಿಗೆ ವಹಿಸಿದ್ರೆ ಅಷ್ಟು ಒಳ್ಳೆಯದು. ಇಂತಹ ಜನಸಂದಣಿ ಸೇರಿದಂತಹ ಸಂದರ್ಭದಲ್ಲಿ ನಾವು ಬಗೆ ಬಗೆಯ ವಾದನಗಳನ್ನು ಕೂಡ ಇಟ್ಟುಕೊಂಡು, ಕರ್ತಾಳಗಳನ್ನು ಕೂಡ ಇಟ್ಟುಕೊಂಡು ಆವೇಶಭರಿತವಾಗಿ ಹಾಡಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಕ್ಷಣಕ್ಕೆ ಭಾವ ಬರೋದಕ್ಕೆ ಸಾಧ್ಯ ಇದೆ. ಈ ಭಾವ ಬರೆಸುವಂತಹದ್ದು ಏನು ಕಷ್ಟವಿಲ್ಲ. ಇವತ್ತಿನ ದಿವಸ ಅಮೆರಿಕದಲ್ಲಿ ಕುಣಿದಾಡಿ ಹಾರಾಡಿ ಭಜನೆ ಮಾಡತಕ್ಕಂತಹ ಗುಂಪುಗಳು ಬೇಕಾದಷ್ಟು ಇವೆ. ಅವ್ರನ್ನ ಅವ್ರ ಬಗ್ಗೆ ಈಗ ಎಲ್ಲ ಕಣ್ಣಿಡಲಾಗಿದೆ ಅಂತ ವರ್ತಮಾನ ಬರ್ತಾ ಇದೆ. ಎವೇ ವಿತ್ ಇಂಡಿಯನ್ ಯೋಗೀಸ್ ಅಂತವರೆಲ್ಲ ಅಲ್ಲಿ ಬಹಳ ಎಚ್ಚರ ವಹಿಸ್ತಾ ಇದ್ದಾರೆ. ಆದ್ರಿಂದ ಆಧ್ಯಾತ್ಮಿಕತೆಯಲ್ಲಿ ಸರಿಯಾದ ಒಂದು ಸ್ಥಿತಿಯನ್ನು ನಾವು ಕಂಡುಕೊಳ್ಳುವಲ್ಲಿ ಬಹಳ ಎಚ್ಚರ ವಹಿಸಬೇಕು ಅನ್ನೋದನ್ನ ಸಾಂದರ್ಭಿಕವಾಗಿ ನಾನು ಇಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದರು ಈ ಸಂಬಂಧವಾಗಿ, ಭಕ್ತಿಭಾವದ ಸಂಬಂಧವಾಗಿ ಬಹಳಷ್ಟು ಕಟುವಾಕ್ಯಗಳನ್ನು ಆಡಿದ್ದಾರೆ. ಅವುಗಳನ್ನೆಲ್ಲ ನಾವು ಸಂದರ್ಭ ಸಿಕ್ಕಿದಾಗ ಗಮನಿಸಬೇಕು. ಆಧ್ಯಾತ್ಮಿಕತೆ ಧರ್ಮ ಅಂತ ಹೇಳಿದ್ರೆ ಅಲ್ಲಿ ಶಕ್ತಿ ಅಂತ ಹೇಳ್ತಕ್ಕಂತಹದ್ದು, ಮತ್ತು ಸಾತ್ವಿಕತೆ ಅಂತ ಹೇಳ್ತಕ್ಕಂತಹದ್ದು, ಮತ್ತು ಸಮಾಧಾನ ಅಂತ ಹೇಳ್ತಕ್ಕಂತಹದ್ದು, ಮತ್ತು ಯಾವುದು ಸರಿ ಯಾವುದು ತಪ್ಪು ಅಂತನ್ನುವ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ ಹೇಳ್ತಕ್ಕಂತಹದ್ದು ಸಂಪೂರ್ಣ ಜಾಗೃತವಾಗಿರಲೇಬೇಕು. ಅದಿಲ್ಲದೆ ಹೋಯ್ತು ಅಂತಂದ್ರೆ ಆ ಬಗೆಯ ಧರ್ಮವನ್ನ ಸ್ವಲ್ಪ ದೂರದಲ್ಲಿ ಇಟ್ಟಿರಿ. ಅವರಿಗೂ ಕೂಡ ನಮಸ್ಕಾರ ಮಾಡಿ, ಅವರು ಯಾವುದೋ ರೀತಿಯಲ್ಲಿ ಮುಂದೆ ಬರಬಹುದೋ ಏನೋ ಯಾರಿಗೂ ಗೊತ್ತು, ನಮಗಂತೂ ಬೇಡ. ಅದು ನಾವಂತೂ ಅಂಥವರಿಂದ ದೂರ ಇರಬೇಕು. ಇದನ್ನು ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ಆದರೆ ಆ ರಾಖಾಲ ಅಂತ ಹೇಳ್ತಕ್ಕಂಥವನು ಮಾತ್ರ ಶ್ರೀರಾಮಕೃಷ್ಣರ ಮಾನಸ ಪುತ್ರ ಅಂತ ಸ್ವೀಕರಿಸಲ್ಪಟ್ಟವನು. ಅವನು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬರೋದೇ ಒಂದು ದೊಡ್ಡ ಕಥೆಯಾಗಿತ್ತದು. ಜಗನ್ಮಾತೆಯೇ ಅವನ ಬರುವಿಕೆಯನ್ನ ಪೂರ್ವಭಾವಿಯಾಗಿ ತಿಳಿಸಿಕೊಡ್ತಾಳೆ. ಒಂದ್ಸಲ ಅಂತುವೆ ಶ್ರೀರಾಮಕೃಷ್ಣರು ಗಂಗಾ ತಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಕಮಲ ಕಾಣಿಸಿಕೊಳ್ಳುತ್ತದೆ. ಆ ಕಮಲದ ಒಳಗೆ ಇಬ್ಬರು ಹುಡುಗರು, ದೊಡ್ಡ ಕಮಲ ಇರಬೇಕು, ದರ್ಶನ, ಇದು ದರ್ಶನ, ನಿಜವಾದ ಕಮಲ ಅಲ್ಲ. ನಿಜವಾದ ಕಮಲದಲ್ಲಿ ಇಬ್ಬರು ಹುಡುಗರು ಆಟ ಆಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರ್ತದೆ. ಅಂತೂ ದರ್ಶನದಲ್ಲಿ ಆ ಕಮಲದಲ್ಲಿ ಇಬ್ಬರು ಹುಡುಗರು ಆಟ ಆಡ್ತಾ ಇದ್ದಾರೆ. ಅದು ಯಾರದು ದಿವ್ಯಾದ್ಭುತವಾದಂತಹ ದೃಶ್ಯ, ಅದನ್ನು ಕಂಡು ಭಾವ ಪರವಶರಾಗ್ತಾರೆ ಶ್ರೀರಾಮಕೃಷ್ಣರು. ಆಮೇಲೆ ರಾಖಾಲ ತಮ್ಮ ಬಳಿಗೆ ಬರ್ತಾನೆ, ಅವನ ಅತ್ತೆಯೇ ಕರೆದುಕೊಂಡು ಬರ್ತಾನೆ, ಅತ್ತೆ ಮತ್ತು ಭಾವನೆ ಕರೆದುಕೊಂಡು ಬರ್ತಾರೆ ಶ್ರೀರಾಮಕೃಷ್ಣರ ಬಳಿಗೆ. ಶ್ರೀರಾಮಕೃಷ್ಣರು ಯಾವ ಕ್ಷಣದಲ್ಲಿ ಆ ರಾಖಾಲನ ಮುಖವನ್ನು ನೋಡಿದ್ರೋ ತಕ್ಷಣ ಅವನಿಗೆ ಅರ್ಥ ಆಯಿತು, ಆ ದಿವ್ಯವಾದ ಕಮಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನೊಂದಿಗೆ ಆಟವಾಡ್ತಾ ಇದ್ದಂತಹ ಗೋವಳನೆ ಈ ರಾಖಾಲ ಅಂತ. ರಾಖಾಲ ಅಂದ್ರೂ ಆ ಬೃಂದಾವನದ ಗೊಲ್ಲರಲ್ಲಿ ಒಬ್ಬನ ಹೆಸರದು. ರಾಖಾಲ ಅಂದ್ರೆ ಏನರ್ಥ ಅಂತ ಕೂಡ ಒಂದು ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳಬಹುದು. ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಇರ್ತದೆ. ರಾಖಾಚಂದ್ರ ರಾಖಾಚಂದ್ರ ಅಂತ ನೀವು ಕೇಳಿದ್ದೀರಿ. ರಾಖಾಚಂದ್ರ ಅಂತಂದ್ರೆ ಅರ್ಧಾಕೃತಿಯ ಚಂದ್ರ, ಬಗ್ಗಿರುವಂತಹ ಚಂದ್ರ, ಪೂರ್ಣ ಚಂದ್ರ ಅಲ್ಲ. ಈ ರಾಖಾಚಂದ್ರ ಬಹಳ ಸುಂದರ ನೋಡೋದಕ್ಕೆ, ಆದ್ರೆ ಡೊಂಕು ಸುಂದರವಾದಂತಹ ಡೊಂಕು, ನಮ್ಮ ಮನುಷ್ಯರ ಮನಸ್ಸಿನ ಡೊಂಕಿನಂತಲ್ಲ, ಅದು ಸುಂದರವಾದಂತಹ ಡೊಂಕು. ಆ ಒಂದು ಸುಂದರವಾದಂತಹ ಡೊಂಕನ್ನ ರಾಖ ಅಂತ ಕರೆದು ಅದನ್ನ ರಾಖಾಲ ಅಂತ ಮಾಡಿದ್ರು. ರಾಖಾಲ ಹೇಗೆ ಬಂತದ್ದು ಅಂತಂದ್ರೆ ಮೃದು ಅನ್ನುವ ಒಂದು ಶಬ್ದ ಇದೆ, ಅದನ್ನ ಇನ್ನೂ ಮೃದು ಅಂತ ಹೇಳೋದಕ್ಕೋಸ್ಕರ ಮೃದುಲ ಅಂತಾರೆ. ಅಲ್ಲ ಅಂತ ಹೇಳೋದು ಮೃದುತ್ವನ್ನ ಇನ್ನೂ ಹೆಚ್ಚು ತೋರಿಸ್ತದೆ. ಹಾಗೆ ಆ ರಾಖಾಚಂದ್ರನ ಮಾಧುರ್ಯ ಇನ್ನೂ ಚೆನ್ನಾಗಿ ವ್ಯಕ್ತವಾಗೋದಕ್ಕೋಸ್ಕರ ಲಾಖಾಲ ಅಂತನೋ ಒಂದು ಹೆಸರು. ಅಂತಹ ರಾಖಾಲ ಶ್ರೀರಾಮಕೃಷ್ಣರ ಮಾನಸ ಪುತ್ರನಾಗಿ ಶಿಷ್ಯನಾಗಿ ಬಂದಿದ್ದಾನೆ. ಆತನಿಗೆ ಇದು ಮೊದಲ ಭಾವಾವಸ್ಥೆ ಅಂತ ಮಾಸ್ಟರ್ ಮಹಾಶಯ ಬಂದಿದ್ದಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಎಚ್ಚರವಾಗಿದ್ದದ್ದು ಇದು ಬಹಳ ಮುಖ್ಯ. ಯಾವಾಗ ಆಧ್ಯಾತ್ಮಿಕ ಅನುಭವಗಳಿಗೆ ನಾವು ಅಧಿಕಾರಿಗಳಾಗಿರೋದಿಲ್ವೋ, ಆ ಅನುಭವಗಳ ಆವೇಗವನ್ನ ತಡೆದುಕೊಳ್ಳುವಂತಹ ನರಮಂಡಲ, ಶಕ್ತಿಶಾಲಿಯಾದಂತಹ ನರಮಂಡಲ ನಮಗೆ ಇರೋದಿಲ್ವೋ, ಅಂತಹ ಭಾವವೇಗನ ಅನುಭವಿಸೋದಕ್ಕೆ ಅಭ್ಯಾಸ ಇರೋದಿಲ್ವೋ, ಅಂತಹ ಸಂದರ್ಭದಲ್ಲಿ ಗುರುಗಳು ಪಕ್ಕದಲ್ಲೇ ಇದ್ದು ಏನೇನು ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ನಮ್ಮ ಆಶ್ರಮಕ್ಕೂ ಕೂಡ ಬರ್ತಕ್ಕಂತಹ ಕೆಲವು ಭಕ್ತರು ವಿಶೇಷವಾದಂತಹ ಸಾಧನೆ ಮಾಡಿ
ಆಹಾರದ ಕಡೆಗೆ ಗಮನ ಕೊಡದೆ ಶಾರೀರಿಕ ದೌರ್ಬಲ್ಯವನ್ನು ತಂದುಕೊಂಡು ಆ ದೌರ್ಬಲ್ಯದೊಂದಿಗೆ ಇನ್ನಷ್ಟು ಸಾಧನೆಯನ್ನು ಹೆಚ್ಚಿಸಿಕೊಂಡು ಪರಿಣಾಮವಾಗಿ ಮನಸ್ಸನ್ನು ಕೆಡಿಸಿಕೊಂಡು ಅವರಿಗೂ ಒಂದು ಭಾವಾವಸ್ಥೆ ಬಂದು ಅವರು ನಾವು ಎಲ್ಲ ಬಗೆಯ ದೇವತೆಗಳನ್ನು ಕಾಣ್ತಾ ಇದ್ದೇವೆ, ಸ್ವಾಮಿ ಪುರುಷೋತ್ಮಾನಂದರನ್ನು ದೇವರಾಗಿ ಕಾಣ್ತಾ ಇದ್ದೇವೆ ಅಂತ ಈ ರೀತಿಯಲ್ಲೆಲ್ಲ ಹೇಳೋದಕ್ಕೆ ಶುರು ಮಾಡಿ ಅವ್ರ ಮನೆಯವರಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ತಿಳಿದು ನನ್ನ ಬಳಿಗೆ ಬಂದು ನಾನು ತಕ್ಷಣ ಅವ್ರ ಮನೆಗೆ ಹೋಗಿ ಪರಿಸ್ಥಿತಿಯನ್ನೆಲ್ಲ ನೋಡಿ ಅವರಿಗೆ ಆಮೇಲೆ ಹೇಳಿದ್ದಾಯ್ತು, ಮೊದಲು ನರ್ಸಿಂಗ್ ಹೋಮಿಗೆ ಸೇರಿಸಿ ಅಂತ. ಆಮೇಲೆ ಬಗೆ ಬಗೆಯ ಟಾನಿಕ್ಗಳನ್ನ ಕೊಡಬೇಕು, ಇನ್ಯಾವ ಟ್ರೀಟ್ಮೆಂಟು ಬೇಡ ಅಂತ ಹೇಳಿ ವಿಶ್ರಾಂತಿ, ಟಾನಿಕ್ಗಳು, ಪೌಷ್ಟಿಕ ಆಹಾರ ಇವುಗಳನ್ನು ಕೊಟ್ಟ ಮೇಲೆ ಅವರ ಆ ಭಾವಗಳೆಲ್ಲ ಇಳಿದು ಹೋಗ್ಬಿಟ್ಟು ಈಗ ಸಹಜವಾಗಿ ಇದ್ದಾರೆ. ಇಂಥ ಹಲವಾರು ಘಟನೆಗಳಿವೆ, ಒಂದಲ್ಲ ಎರಡಲ್ಲ ನೆನಪಿಟ್ಕೊಳ್ಳಿ. ಆದ್ರಿಂದ ಸಾವಧಾನ್ ಸಾವಧಾನ್ ಶ್ರೀರಾಮಕೃಷ್ಣದಲ್ಲಿ ಆ ರಾಖಾಲನ ಎದೆಯ ಮೇಲೆ ಕೈ ಆಡಿಸುತ್ತಾ ಅವನ ಭಾವವನ್ನು ಕೆಳಗಿಳಿಸುತ್ತಾ ಅವನನ್ನು ಸಹಜ ಪ್ರವೃತ್ತಿ ಸಹಜ ಸ್ಥಿತಿಗೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳ್ತಾರೆ. ಶಾಂತನಾಗು ಶಾಂತನಾಗು ಅಂತ ಶ್ರೀರಾಮಕೃಷ್ಣರು ಈ ಬಲರಾಮ್ ಬೋಸ್ ಮನೆಗೆ ಬಂದದ್ದು ಯಾತಕ್ಕೆ? ಒಂದನೇದಾಗಿ ಸತ್ಸಂಗವನ್ನ ಆಚರಿಸುವುದಕ್ಕೆ. ಆಗಿನ ಕಾಲದಲ್ಲಿ ವಾಹನಗಳ ಸೌಕರ್ಯ ಈಗಿನಂತೆ ಇರಲಿಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದ್ರಿಂದ ಯಾವ ಭಕ್ತ ಎಲ್ಲಿ ವಾಸವಾಗಿರ್ತಾನೋ ಆ ಮನೆಯ ಸುತ್ತಮುತ್ತ ಇರುವಂತಹ ಇತರ ಭಕ್ತರು ಕಲೆತು ಭಗವನ್ ನಾಮ ಸಂಕೀರ್ತನೆಯಲ್ಲಿ ಮುಳುಗಿ ಆ ಭಗವದ್ ಆನಂದವನ್ನು ಸವಿಯುವುದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಶ್ರೀರಾಮಕೃಷ್ಣರು ಅವರವರ ಪಾಡಿಗೆ ಅವರವರು ಭಜನೆ ಮಾಡಬಹುದು, ಆದರೆ ಯಾರಿಗೆ ಆಧ್ಯಾತ್ಮಿಕ ಉನ್ನತಿ ಆಗಿದೆಯೋ ಅದರಲ್ಲೂ ಶ್ರೀರಾಮಕೃಷ್ಣಂತೂ ಆಧ್ಯಾತ್ಮಿಕದಲ್ಲಿ ಅತ್ಯಂತ ಮನೆಯ ಪರಾಕಾಷ್ಠೆಯನ್ನ ಮುಟ್ಟಿದವರಾದ್ರಿಂದ ಅವರ ಸನ್ನಿಧಿಯಲ್ಲಿ ಅದಾದಾಗ ಆ ಹರಿನಾಮ ಸಂಕೀರ್ತನೆಗೆ ವಿಶೇಷವಾದಂತಹ ಶಕ್ತಿ ಬರ್ತದೆ, ಅಲ್ಲಿ ಆನಂದ ಬರ್ತದೆ ನೋಡಿ. ಸಾಲದಕ್ಕೆ ಈ ಬಲರಾಮ್ ಬೋಸ್ ಹೇಳ್ತಕ್ಕಂಥವನು ಮಹಾಭಕ್ತ. ನಾವಾಗಲೇ ನೋಡಿದ ಹಾಗೆ ಸಂಕೀರ್ತನೆ ಮುಗಿದ ಮೇಲೆ ಎಲ್ಲರೂ ಊಟಕ್ಕೆ ಕುಳಿತರೆ ಆ ಬಲರಾಮ್ ಬೋಸ್ ಹೇಗೆ ಕೈ ಕಟ್ಟಿಕೊಂಡು ಸೇವಕನಂತೆ ಹೇಗೆ ನಿಂತಿದ್ದ ಅಂತ ವರ್ಣನೆ ಬರ್ತದೆ. ಅಷ್ಟರ ಮಟ್ಟಿನ ವಿನಯಶಾಲಿಯಾದ ಭಕ್ತ ಶ್ರೀರಾಮಕೃಷ್ಣರೇ ವಿನಯವಂತರು. ವಿನಯಮೂರ್ತಿ ಶ್ರೀರಾಮಕೃಷ್ಣ ಅಂತ ಒಂದು ಪುಸ್ತಕ ಇದೆ, ಅದರೊಳಗೆ ಅವರ ವಿನಯದ ಅಂಶಗಳನ್ನೆಲ್ಲ ಕ್ರೋಢೀಕರಿಸಿ ಬರೆಯಲಾಗಿದೆ. ಅವರಿಗಿಂತಲೂ ವಿನಯ ಈ ಬಲರಾಮ್ ಬೋಸಂತು. ಇಂತಹ ಶ್ರೇಷ್ಠ ಭಕ್ತ ಎಲ್ಲಿಯವರೆಗೆ ಅವನು ಭಕ್ತ ಅಂತಂದ್ರೆ ಶ್ರೀರಾಮಕೃಷ್ಣ ಹೇಳಿದ್ರು, ಈ ಬಲರಾಮ್ ಬೋಸ್ ಇದನ್ನಲ್ಲ ಇವನು ವೈಷ್ಣವ, ಇವನ ಮನೆಯಲ್ಲಿ ಪುರಿ ಜಗನ್ನಾಥ ಇದ್ದಾನೆ, ಸುಭದ್ರೆ, ಶ್ರೀಕೃಷ್ಣ, ಬಲರಾಮ ಪುರಿ ಜಗನ್ನಾಥದಲ್ಲಿ, ಅದು ಇವನ ಮನೆಯಲ್ಲೂ ಕೂಡ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಬಲರಾಮ್ ಬೋಸ್ ಭಕ್ತಿಯಲ್ಲಿ ಎಷ್ಟು ಎತ್ತರಕ್ಕೆ ಏರಿದ್ದಾನೆ ಅಂದ್ರೆ ಪುರಿ ಜಗನ್ನಾಥನ ಪ್ರಸಾದ ಬೇರೆ, ಇವನ ಮನೆಯಲ್ಲಿ ನೈವೇದ್ಯ ಆದ ಪ್ರಸಾದ ಬೇರೆ ಅಲ್ಲ ಅಂತಾರೆ. ಅಷ್ಟರ ಮಟ್ಟಿನ ಸಾಮ್ಯವನ್ನ ಕೊಟ್ಟಿದ್ದಾರೆ ಅವರು. ಆಗ ನಾವು ಅರ್ಥ ಮಾಡಿಕೊಳ್ಬಹುದು ಈ ಬಲರಾಮ್ ಬೋಸ್ ಯಾವ ಮಟ್ಟದವನು ಅಂತ. ಆದ್ರಿಂದ ಶ್ರೀರಾಮಕೃಷ್ಣ ಆಕರ್ಷಿತರಾಗಿ ಅಲ್ಲಿಗೆ ಬಂದು ಹರಿನಾಮ ಸಂಕೀರ್ತನೆಯನ್ನ ನಡೆಸಿಕೊಟ್ಟಿದ್ದಾರೆ. ಇದು ಒಂದು ವಿಚಾರ. ಇನ್ನೊಂದು ವಿಚಾರವನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕು. ಮಾಸ್ಟರ್ ಮಹಾಶಯ ಕಳೆದ ಉಪನ್ಯಾಸದಲ್ಲಿ ನೀವು ನೋಡಿದಿರಿ, ಶ್ರೀರಾಮಕೃಷ್ಣರ ದೇವದುರ್ಲಭ ಕಂಠದಿಂದ ಹೊರಬರುವಂತಹ ಹಾಡನ್ನ ಕೇಳಬೇಕು, ಇನ್ನೊಮ್ಮೆ ಕೇಳಬೇಕು, ಮತ್ತೊಮ್ಮೆ ಕೇಳಬೇಕು ಅಂತ ಕಾತರಿಸಿ ಕೊನೆಗೆ ಅವರನ್ನು ಏಕಾಂಗಿಯಾಗಿ ಸಂಧಿಸಿ ಅವ್ರನ್ನ ಕೇಳ್ತಾರೆ. ಮಾಸ್ಟರ್ ಮಹಾಶಯ ಕೇಳ್ತಾನೆ, ನಿಮ್ಮ ಹಾಡನ್ನು ಕೇಳಬೇಕು ಅಂತ ಇಷ್ಟ ಆಗಿದೆ, ಒಂದೆರಡು ಹಾಡು ಹೇಳೋದಕ್ಕಾಗತ್ತೆಯೇ ಅಂತ ಕೇಳಿದ್ರೆ ಆಗ ಅವರಿಗೆ ಮೂಡ್ ಇರಲಿಲ್ಲ. ಆದ್ರಿಂದ ಅವರು ಈಗ ಆಗೋದಿಲ್ಲ ಅಂತ ಅವ್ರು ಹೇಳಬೇಕಾಗತ್ತೆ ಹೇಳಿದ್ರು. ಆದ್ರೆ ತಮ್ಮ ಹೊಸ ಶಿಷ್ಯನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅಂತ ಹೇಳತಕ್ಕಂತಹ ಒಂದು ಉತ್ಸಾಹ ಪರಮಹಂಸರಲ್ಲಿ ಇದ್ದಿತ್ತು. ಆದ್ರಿಂದ ಅವನ ಆಸೆಯನ್ನು ಹೇಗಾದರೂ ಮಾಡಿ ಈಡೇರಿಸಬೇಕು, ಅದಕ್ಕೋಸ್ಕರ ಅವನನ್ನು ಕರೆದು ಹೇಳ್ತಾರೆ. ಇಂತಹ ದಿವಸ ಅಂದ್ರೆ ಇದೇ ಶನಿವಾರ, ಫಾಲ್ಗುಣ ಶುಕ್ಲ ಪೂರ್ಣಿಮೆ ಶನಿವಾರ ನಾನು ಬಲರಾಮ್ ಬೋಸ್ ಮನೆಗೆ ಹೋಗ್ತಾ ಇದ್ದೇನೆ, ಅಲ್ಲಿಗೆ ನೀನು ಬಾ
ಅಲ್ಲಿ ಬೇಕಾದಷ್ಟು ಹಾಡುಗಳನ್ನ ಕೇಳಬಹುದು ಅಂತ. ಎಷ್ಟೋ ಸಲ ರಾಮಾವತಾರದಲ್ಲಿ ಎಷ್ಟೋ ಬಗೆಯ ಅನುಭವಗಳನ್ನು ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲದಿದ್ದಂತಹ ಋಷಿಮುನಿಗಳು, ಅತೃಪ್ತರಾದಂತಹ ಋಷಿಮುನಿಗಳಿಗೆ ಶ್ರೀರಾಮ ಆಶ್ವಾಸನೆ ಕೊಡ್ತಾನೆ, ಮುಂದೆ ನಾನು ಶ್ರೀಕೃಷ್ಣನಾಗಿ ಅವತರಿಸ್ತೇನೆ, ಅಲ್ಲಿಗೆ ನೀವು ಗೋಪಿಕಾ ಸ್ತ್ರೀಯರಾಗಿ ಬನ್ನಿ, ಆಗ ನಿಮ್ಮನ್ನ ನಾನು ನೋಡ್ಕೊಳ್ತೇನೆ. ಈ ರೀತಿಯಲ್ಲಿ ಒಂದು ಅವತಾರ ಕಾಲದಲ್ಲಿ ಮುಗಿಸಲಾರದ ಕೆಲಸ ಇನ್ನೊಂದು ಅವತಾರ ಕಾಲದಲ್ಲಿ ಮುಂದುವರಿದಂತಹ ಉದಾಹರಣೆಗಳು ನಮಗೆ ಇತಿಹಾಸ ಪುರಾಣಗಳಲ್ಲಿ ಸಿಗುತ್ತವೆ. ಇದು ಯುಗಯುಗದ ಮಾತಲ್ಲ, ಕೇವಲ ಕೆಲವು ದಿನಗಳ ಮಾತು. ಅಲ್ಲಿ ಬಾ, ನಾನು ಹಾಡ್ತೇನೆ, ನಿನ್ನ ಇಚ್ಛೆಯನ್ನ ಈಡೇರಿಸಿ ಕೊಡ್ತೇನೆ. ಈ ರೀತಿಯಲ್ಲಿ ತಮ್ಮ ಪರಮ ಪ್ರಿಯನಾದಂತಹ ಶಿಷ್ಯನ ಒಂದು ಇಚ್ಛೆಯನ್ನ ಈಡೇರಿಸುವುದಕ್ಕೋಸ್ಕರ ಈ ಒಂದು ಸಂಕೀರ್ತನೆ ನಡೀತದೆ. ಬಳಿಕ ಇಲ್ಲಿ ಮಾಸ್ಟರ್ ಮಹಾಶಯ ಒಂದು ಮಾತನ್ನು ಬರೀತಾನೆ. ಮಾಸ್ಟರ್ ಈ ಭಕ್ತರ ಬಳಗಕ್ಕೆ ಇನ್ನೂ ಹೊಸಬ, ಅವರೊಡನೆ ಮಾತುಕತೆ ಏನು ನಡೆದಿಲ್ಲ, ಕೇವಲ ನರೇಂದ್ರನೊಡನೆ ಮಾತ್ರ ದಕ್ಷಿಣೇಶ್ವರದಲ್ಲಿ ಮಾತುಕತೆ ಆಡಿದ್ದಾನೆ ಅಷ್ಟೇ ಅಂತ. ಭಕ್ತ ಸಮುದಾಯ ಬೆಳೀಬೇಕು. ಭಕ್ತರಲ್ಲಿ ಪರಸ್ಪರರಲ್ಲಿ ಭಾವ ವಿನಿಮಯ, ವಿಚಾರ ವಿನಿಮಯ ಆಗಬೇಕು. ಅವರ ಹೃದಯವನ್ನ ಇವರು ಅರಿತುಕೊಂಡು, ಇವರು ಹೃದಯವನ್ನು ಅವರು ಅರಿತುಕೊಂಡು ಗುಂಪಾಗಿ ಇದ್ದಾಗ ಪರಮಾತ್ಮ ಅಲ್ಲಿ ವಿಶೇಷವಾಗಿ ಆವಿರ್ಭವಿಸುವುದಕ್ಕೆ ಸುಲಭವಾಗುತ್ತದೆ. ಇದು ಬಹಳ ಮುಖ್ಯ. ಮಾತುಕತೆ ಆಡದೆ ಹೋದರೆ ಸಂಬಂಧ ಬೆಳೆಯೋದಿಲ್ಲ. ಸಂಬಂಧ ಬೆಳೆದದ್ದು ಉಳಿಯಬೇಕಾದ್ರೆ ಮತ್ತೆ ಮಾತುಕತೆ ಬೇಕಾಗುತ್ತದೆ. ಆದರೆ ಹೆಚ್ಚಲ್ಲ, ತಲೆ ಚಿಟ್ಟಿ ಹಿಡಿದು ಹೋಗುವಷ್ಟು ಅಲ್ಲ. ಅದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಸಂದರ್ಭೋಚಿತವಾಗಿ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ವಾಮಿಗಳು ಹೇಳಿದ್ರಲ್ಲ ಮಾತಾಡಬೇಕು ಅಂತ, ಮಾತುಕತೆ ಆಡಬೇಕು ಅಂತ. ಮಾತಿನ ಮಲ್ರಿಗೆ ಅಥವಾ ಮಲ್ಲಿಯರಿಗೆ ಇದೊಂದು ಲೈಸೆನ್ಸ್ ಕೊಟ್ಟಂತೆ ಆಗ್ಬಿಟ್ಟು, ಸ್ವಾಮೀಜಿ ಏನ್ ಪಚಿತಿ ಆಗೋಯ್ತು ನೋಡಿ, ನೀವು ಅವತ್ತು ಹೇಳ್ಬಿಟ್ರಿ, ನನ್ನ ತಲೆ ತಿಂತ ಇದ್ದಾರೆ ಇವರು ಅಂತ. ಆದ್ರಿಂದ ಮಾತುಕತೆ ಅತಿಯಾದರೂ ಕೂಡ ಕಷ್ಟವಾಗ್ಬಿಡುತ್ತೆ. ಹಿತವಾದ, ಮಿತವಾದ, ಪರಸ್ಪರರಿಗೆ ಉಪಯೋಗವಾಗುವಂತಹ ಮಾತುಗಳು ಆಗಬೇಕು. ಇಂತಹ ಒಂದು ಭಕ್ತ ಸಮುದಾಯ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿಯೇ ಶ್ರೀರಾಮಕೃಷ್ಣ ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಆ ತರಹ ಪದೇ ಪದೇ ಬೇರೆ ಬೇರೆ ಕಲ್ಕತ್ತಾದ ಉಪನಗರಗಳಿಗೆಲ್ಲ ಹೋಗಿ ಅಲ್ಲಿ ಸತ್ಸಂಗಗಳನ್ನು ಏರ್ಪಡಿಸಿ ಭಕ್ತರ ಒಂದು ವಿಶೇಷ ಜಾತಿಯನ್ನ ನಿರ್ಮಾಣ ಮಾಡ್ತಾರೆ. ಭಕ್ತರಲ್ಲಿ ಜಾತಿ ಭೇದ ಇಲ್ಲ, ಜಾತಿ ಭೇದ ಇಲ್ಲದಂತಹ ಒಂದು ಜಾತಿ, ಭಕ್ತ ಜಾತಿ ಅಂತದ್ದೊಂದನ್ನ ನಿರ್ಮಾಣ ಮಾಡ್ತಾರೆ ಶ್ರೀರಾಮಕೃಷ್ಣರು. ಇದಿಷ್ಟು ಆ ದಿನದ ವಿಚಾರ. ಕೆಲವು ದಿನಗಳ ನಂತರ ಮಾಸ್ಟರ್ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಗಂಟೆ ಅಪರಾಹ್ನ 4-5 ಇರಬೇಕು. ಈಗ ಪರಮಹಂಸರು ಮಾಸ್ಟರೊಡನೆ ಶಿವ ದೇವಾಲಯಗಳ ಹಂತಗಳ ಮೇಲೆ ಕುಳಿತಿದ್ದಾರೆ. ತಮ್ಮ ಎದುರಿಗೆ ಇದ್ದಂತಹ ರಾಧಾಕಾಂತ ದೇವಾಲಯಗಳ ಕಡೆಗೆ ನೋಡಿ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಭಾವಾವಿಷ್ಟರಾಗಿದ್ದಾರೆ. ಪರಮಹಂಸರ ಸೋದರಳಿಯ ಹೃದಯನನ್ನ ದೇವಾಲಯದ ಕೆಲಸದಿಂದ ತೆಗೆದುಹಾಕಿ ಬಿಟ್ಟಿದ್ರಿಂದ ಬೇರೆ ಯಾರು ಅವರ ಶುಶ್ರೂಷೆಗಾಗಿ ದೊರೆತಿಲ್ಲ. ಅವರು ಆಗಾಗ ಭಾವಾವಿಷ್ಟರಾಗುತ್ತಾ ಇದ್ದುದರಿಂದ ಅವರ ಶರೀರದ ಯೋಗಕ್ಷೇಮ ನೋಡಿಕೊಳ್ಳೋದಿಕ್ಕೆ ಅವರಿಂದ ಸಾಧ್ಯವೇ ಆಗುತ್ತಿಲ್ಲ. ಶುಶ್ರೂಷೆಗೆ ಯಾರೂ ಅವರ ಬಳಿ ಇಲ್ಲದೇ ಇದ್ದದ್ದು ಅವರಿಗೆ ಬಹಳ ತೊಂದರೆಯಾಗಿದೆ. ಹಾಗೆ ಅಂತ ಇಷ್ಟು ವರ್ಣನೆ ಮಾಡ್ತಾನೆ ಮಾಸ್ಟರ್ ಮಹಾಶಯ. ದಕ್ಷಿಣೇಶ್ವರಕ್ಕೆ ಹೋದವರಿಗೆಲ್ಲರಿಗೂ ಗೊತ್ತಿದೆ 12 ಶಿವ ದೇವಾಲಯಗಳಿವೆ ಅಲ್ಲಿ ಅಂತ. ಕಾಳಿ ಮಂದಿರದ ಪಕ್ಕದಲ್ಲಿ 12 ರುದ್ರರು ಆ ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತಿದ್ದಾರೆ ಅಂತ ಅರ್ಥ. ಅಲ್ಲಿ ಕೂತ್ಕೊಂಡು ರಾಧಾಕಾಂತ ದೇವಾಲಯ ಎದುರುಗಡೆಯೇ ಇರತಕ್ಕಂಥದ್ದು, ಅದನ್ನು ನೋಡಿದಾಗ ಭಾವಾವಿಷ್ಟರಾಗುತ್ತಾರೆ ಅಂತ. ದೇವಾಲಯವನ್ನು ನೋಡಿಯೇ ಭಾವಾವಿಷ್ಟರಾಗತಕ್ಕಂಥದ್ದೊಂದು ದೊಡ್ಡ ವಿಚಾರ. ತಾಯಿಗೆ ಮಗುವನ್ನು ನೋಡಿದಾಗ ಎದೆಯಲ್ಲಿ ಯಾವ ಒಂದು ಭಾವ ಉಕ್ಕೇರುತ್ತದೆ ಅದು ತಾಯಂದ್ರಿಗೆ ಗೊತ್ತು, ಅದನ್ನು ನೆನಪು ಮಾಡಿಕೊಳ್ಬೇಕು. ಲೋಭಿಗೆ ಹಣವನ್ನು ನೋಡಿದಾಗ ಯಾವ ಒಂದು ಭಾವ ಉಕ್ಕೇರ್ತದೆ, ಹೇಗೆ ಸಮಾಧಿ ಬರ್ತದೆ, ಕೊಟ್ರೆ ಅವನಿಗೆ ಕೈಗೆ ಸಿಕ್ಕಿದ್ರೆ ಹೇಗೆ ಸಮಾಧಿ ಬರ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸಿ ನೋಡಬೇಕು. ಯಾತಕ್ಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಕೇವಲ ದೇವಸ್ಥಾನ ನೋಡಿದ ತಕ್ಷಣವೇ ಭಾವಾವಿಷ್ಟ ಆಗೋದಿಕ್ಕೇನಿದೆ?
ನಮಗೆ ದೇವರ ವಿಗ್ರಹವನ್ನೇ, ಅಲಂಕೃತವಾದಂತಹ ವಿಗ್ರಹವನ್ನೇ ನೋಡಿದ್ರೆ ಭಾವಾವಿಷ್ಟ ಆಗೋದಕ್ಕೆ ಸಾಧ್ಯ ಇಲ್ದಿರುವಾಗ ಇವರಿಗೆ ಆತಿರತೆ ಹೇಗಾಯ್ತು ಅಂತ ಅನ್ನೋ ಪ್ರಶ್ನೆ ಹೇಳ್ಬೋದಲ್ಲ. ಅದಕ್ಕೋಸ್ಕರ ಈ ಉದಾಹರಣೆ ಕೊಟ್ಟು ಆ ರೀತಿಯಲ್ಲಿ ಭಾವ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗುವಂತಹದ್ದು ಇದೆ, ಅದು ಇಲ್ಲಿ ಶ್ರೀರಾಮಕೃಷ್ಣಿಗೆ ಆಗಿದೆ ಅಂತ. ರಾಧಾಕೃಷ್ಣನ ವಿಶೇಷವಾದಂತಹ ಭಾವ ಅವರಲ್ಲಿ ಜಾಗೃತವಾಗಿ ಸಮಾಧಿಸ್ತರಾಗಿ ಬಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ, ಆದ್ರೆ ಆ ಮೈಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕು ಒಬ್ಬ ರಕ್ಷಕ, ಒಬ್ಬ ಸೇವಕ ಇದ್ದ. ಹೃದಯ ರಾಮ, ಹೃದಯ ರಾಮ ಅಂತ ಒಬ್ಬ ಇದ್ದ. ಶ್ರೀರಾಮಕೃಷ್ಣರ ಸಾಧನೆ ಪರಿಪೂರ್ಣಾವಸ್ಥೆಗೆ ಮುಟ್ಟುವವರೆಗೆ ಅವನಿದ್ದ. ಆಮೇಲೆ ಅವನು ಅಲ್ಲಿಂದ ಹೊರಟೋದ್ದಲ್ಲಂತೆ, ತೆಗೆದುಹಾಕಿದ್ರಂತೆ ಅವನನ್ನ. ಈ ಮಾತನ್ನ ನಾವಿಲ್ಲಿ ಕೇಳಿದಾಗ ಅದೇನ್ ಕತೆ ಅಂತನೋ ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳಬಹುದು. ಹೃದಯ ರಾಮ 12 ವರ್ಷಕ್ಕೂ ಮಿಗಿಲಾಗಿ ತಾಯಿಗಿಂತಲೂ ಹೆಚ್ಚಾಗಿ ಪರಮಹಂಸರ ಸೇವೆ ಮಾಡಿದ್ದ. ಕೊನೆಗೊಂದು ದಿನ ಅವನನ್ನು ತೆಗೆದುಹಾಕಿದ್ರು. ತೆಗೆದುಹಾಕಿದ್ರು ಅಂತ ಹೇಳ್ತಕ್ಕಂತಹ ಮಾತಿಲ್ಲಿ ಬಂದಿದೆ. ಆದ್ರಿಂದ ಇದು ಬಹಳ ಮುಖ್ಯ, ಇದನ್ನು ನಾವು ಇಲ್ಲೇ ಅರ್ಥಕೊಳ್ಬೇಕಾಗುತ್ತೆ. ಅವತಾರ ಪುರುಷರ ಸೇವೆ ಮಾಡಿದವನಿಗೆ ಈ ಬಗೆಯ ಒಂದು ವಿಸರ್ಜನೆ ಯಾತಕ್ಕೆ ನಡೆಯಿತು ಅಂದ್ರೆ ಅವನನ್ನು ಕಿತ್ತಾಕುವಂತಹ ಸ್ಥಿತಿ ಯಾತಕ್ಕೆ ಬಂತು. ಮೊದಲನೇದಾಗಿ ಶ್ರೀರಾಮಕೃಷ್ಣರ ಸಾಕ್ಷಾತ್ಕಾರಾದಿಗಳೆಲ್ಲ ಮುಗಿದ ಮೇಲೆ ಹೇಗೆ ಶ್ರೀರಾಮಕೃಷ್ಣ ಹೇಳುವಂತೆ ಕಮಲ ಪುಷ್ಪ ಅರಳಿದಾಗ ದೂರ ದೂರದ ದುಬ್ಬಿಗಳು ಆ ಮಕರಂದವನ್ನು ಹೀರುವುದಕ್ಕೆ ಹೇಗೆ ಬರುತ್ತವೋ ಆ ರೀತಿಯಲ್ಲಿ ಭಕ್ತಾದಿಗಳು, ಮುಮುಕ್ಷುಗಳು, ಜಿಜ್ಞಾಸುಗಳು, ಜನರು ಬರೋದಕ್ಕೆ ಶುರು ಮಾಡಿದರು. ಬಂದು ಕೇವಲ ನಮಸ್ಕಾರ ಮಾಡಲಿಲ್ಲ ಅಥವಾ ಸುಮ್ಮನೆ ಬರಲಿಲ್ಲ, ಬರುವಾಗ ಹಣ್ಣು ಹಂಪಲು ತಂದ್ರು, ಕಾಣಿಕೆಗಳನ್ನು ತಂದ್ರು. ಪರಮಹಂಸರು ಹಣ ಮುಟ್ಟದೇ ಇದ್ರು ಕೂಡ ಅಲ್ಲಿ ಪಕ್ಕದಲ್ಲಿ ಹಾಕೋದಕ್ಕೇನೋ ತೊಂದರೆ ಇಲ್ವಲ್ಲ ತಟ್ಟೆಯಲ್ಲಿ. ಹಣ್ಣು ಹಂಪಲು, ಕಾಣಿಕೆ ಇತ್ಯಾದಿ ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಮರ್ಯಾದೆ ಅಂತ ಹೇಳ್ತಕ್ಕಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕೋದಕ್ಕೆ ಪ್ರಾರಂಭ ಆಯಿತು. ಈ ಹೃದಯ ನೋಡಿದ್ರೆ ಅವನ ಹೃದಯದಲ್ಲಿ ಒಂದು ಮಾರ್ಪಾಟ ಆಗೋಯ್ತು. ಏನ್ ಮಾರ್ಪಾಟು ಅಂತಂದ್ರೆ, ಎಲ್ಲ ನಾನು ಈ ಶ್ರೀರಾಮಕೃಷ್ಣನಿಂದ ನಿರ್ಮಾಣ ಮಾಡಿದವನು, ಹಗಲು ರಾತ್ರಿ ಅವರಿಗೇನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಈ ಸ್ಥಿತಿಗೆ ಏರಿಸಿದವನು. ಈ ಜನಗಳಿಗೆ ಅದು ಗೊತ್ತಿಲ್ಲದೆ ಅವರಿಗೆ ಹೋಗಿ ನಮಸ್ಕಾರ ಮಾಡ್ತಾರಲ್ಲ, ಎಲ್ಲವನ್ನು ಅವ್ರಿಗೆ ಕೊಡ್ತಾ ಇದ್ದಾರಲ್ಲ, ನನ್ನ ಬಳಿಗೆ ಬರಬೇಕಾದ್ರು ಅಂತ ಅನಿಸ್ತು. ಅನಿಸಿ ಸುಮ್ಮನಿರಲಿಲ್ಲ ಅವನು, ಜನಗಳ ಜೊತೆನಲ್ಲಿ ಹೇಳೋದಕ್ಕೆ ಶುರು ಮಾಡಿಬಿಟ್ಟ. ಈ ರಾಮಕೃಷ್ಣ ನಿರ್ಮಾಣ ಮಾಡಿದವನು ನಾನು, ಇಲ್ಲಿ ಬನ್ನಿ ನನಗೆ ಬಂದು ನಮಸ್ಕಾರ ಮಾಡಿ, ಅದೇನೇನ್ ತಂದಿದ್ರು ಇಲ್ಲಿ ಹಾಕಿ ಅಂತ ಶುರು ಮಾಡಿಬಿಟ್ಟ. ಅಷ್ಟೇ ಅಲ್ಲದೇನೆ ಶ್ರೀರಾಮಕೃಷ್ಣಗೆ ಬಹಳಷ್ಟು ಯಾತನೆ ಕೊಡೋದಕ್ಕೆ ಶುರು ಮಾಡಿದ. ಶ್ರೀರಾಮಕೃಷ್ಣರೇ ಹೇಳ್ತಾರೆ, ಒಮ್ಮೆ ಅಂತೂ ಅವನು ಕೊಡ್ತಕ್ಕಂಥ ಯಾತನೆಯನ್ನು ಸಹಿಸಲಾರದೆ ನಾನು ಗಂಗೆಗೆ ಬಿದ್ದು ಶರೀರವನ್ನು ವಿಸರ್ಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅವನು ಮಾಡಿದ್ದಾನೆ. ಇದರ ಪರಿಣಾಮವಾಗಿ ಶ್ರೀರಾಮಕೃಷ್ಣ ಏನ್ ಮಾಡಬೇಕಾಗಿತ್ತು, ಅವನನ್ನು ತೆಗೆದುಹಾಕಬೇಕಾಗಿತ್ತು, ವಾಪಸ್ ಅವರಿಗೆ ಹೊರಟೋಗಯ್ಯ ನೀನು ಅಂತ. ಆದ್ರೆ ಶ್ರೀರಾಮಕೃಷ್ಣ ಸ್ವತಃ ಯಾವ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇರಲಿಲ್ಲ. ಮಗುವಿನಂತೆ ಜಗನ್ಮಾತೆಯ ಮುಂದೆ ಅಸಹಾಯಕರಾಗಿ ಅಮ್ಮ ನೀನೇ ನೋಡ್ಕೋ ಅಂತ ಹೇಳೋದೆಷ್ಟೋ ಅಷ್ಟೇ ಅವ್ರ ಕೆಲಸ. ಸ್ವಯಂ ಶ್ರೀರಾಮಕೃಷ್ಣರ ಹೆಂಡತಿ ಆ ಕಾಮ ಪುಕುರದಿಂದ 60 ಮೈಲಿ ನಡ್ಕೊಂಡು ಬಂದಿದ್ರೆ, ಒಂದು ದಿನ ಅವರ ಕೋಣೆ ಬಳಿಗೆ ಬಂದಿದ್ರೆ, ನಡ್ಕೊಂಡು ಬಂದು 60 ಮೈಲಿ ದೂರದಿಂದ ಈ ಹೃದಯ ರಾಮ ನೋಡಿ ಗದರಿಸ್ತಾನೆ, ಯಾಕೆ ಬಂದ್ರಿ, ಹೋಗಿ ಈ ಕಡೆ, ಈಗಲೇ ಹೋಗಿ, ಹೊರಟು ಹೋಗಿ, ವಾಪಸ್ ಹೊರಟೋಗಿ. ಶ್ರೀರಾಮಕೃಷ್ಣ ಒಳಗಡೆನೆ ಕೂತಿದ್ದಾರೆ, ಕಾಣ್ತಾ ಇದ್ದಾರೆ, ಬಂದಿರತಕ್ಕಂತಹದ್ದು ತಮ್ಮ ಧರ್ಮಪತಿ ಅಂತ ಹೇಳ್ತಕ್ಕಂಥದ್ದು ಗೊತ್ತು, 60 ಮೈಲಿ ದೂರದಿಂದ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತು, ಆದ್ರೆ ಅಸಹಾಯಕರಾಗಿ ಕುಳಿತಿದ್ದಾರೆ. ಈ ರೀತಿಯ ಅಸಹಾಯಕತೆಯನ್ನು ಅವರು ಯಾವಾಗಲೂ ತೋರಿಸ್ತಾ ಇದ್ರು. ತಾವಾಗಿ ಪ್ರತಿಕ್ರಿಯೆ ತಿಳಿತಕ್ಕಂಥದ್ರೂ ಒಂದು ಸರ್ತಿಯೂ ಕೂಡ ತೋರಿಸಿದವರಲ್ಲ ಅವರು. ಅಲ್ಲಿ ಆ ಶಾರದಾ ಮಾತೆಗೆ ಆ ಬಗೆಯ ಹಿಂಸೆ ಕೊಟ್ಟಂತಹದ್ದು ಸೇರ್ಕೊಂಡಿತ್ತು, ಅವನ ಸಂಚಿತ ಕರ್ಮದಲ್ಲಿ ಸೇರ್ಕೊಂಡಿತ್ತು. ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾ ಇದ್ರು,
ಯಾರೇ ಆಗಲಿ ನನ್ನನ್ನು ಕೆಣಕಿ ಬದುಕಬಹುದು, ಬದುಕೊಳ್ಬಹುದು, ಆದರೆ ಅವಳನ್ನು ಕೆದಕಿ ಯಾರೂ ಕೂಡ ಬದುಕು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತವ್ರನ್ನ ಅಂತ. ಅಂಥ ಒಂದು ಅಪಘಾತಕ್ಕೆ ಇವನು ಗುರಿಯಾಗಿದ್ದಾನೆ, ಅಥವಾ ಅಪಾಯಕ್ಕೆ ಇವನು ತನ್ನನ್ನು ತಾನು ಗುರಿ ಮಾಡಿಕೊಂಡಿದ್ದಾನೆ. ಈ ರೀತಿಯಲ್ಲಿ ಅಹಂಕಾರದಿಂದ, ಉಡಾಸೆಯಿಂದ ವರ್ತಿಸಿದಂತಹ ಹೃದಯರಾಮನನ್ನ ಒಂದು ದಿನ ಅಲ್ಲಿಂದ ಕಳಿಸುವಂತಹ ಏರ್ಪಾಟು ತನ್ನಷ್ಟಕ್ಕೆ ಆಯಿತು. ಶ್ರೀರಾಮಕೃಷ್ಣ ತಾವಾಗಿ ಏನು ಹೇಳಿದ್ರು ಕೂಡ ಅವರಿಗೆ ಯಾತನೆ ಆದ್ರೆ ಸಾಕು, ಆ ಕಡೆ ಶ್ರೀಮಾತಿ ಅವರಿಗೆ ಯಾತನೆ ಆದ್ರೆ ಸಾಕು, ಅದೇನಾಗಬೇಕು ಪರಿಣಾಮವಾಗಿ ಅದಾಗೆ ಆಗುತ್ತದೆ. ಆಲೋಚನೆ ಮಾಡಿ, ನಾವು ನಮ್ಮೊಂದಿಗೆ ಸುತ್ತಮುತ್ತ ಇರತಕ್ಕಂತಹ ಜನರೊಂದಿಗೆ ನಾವೇನಾದರೂ ಕ್ರೂರವಾಗಿ ನಡ್ಕೊಂಡ ಪಕ್ಷದಲ್ಲಿ, ಕಟುವಾಗಿ ನಡ್ಕೊಂಡ ಪಕ್ಷದಲ್ಲಿ, ಹಿಂಸೆ ಮೊದಲಾದವುಗಳನ್ನು ಮಾಡಿದ ಪಕ್ಷದಲ್ಲಿ, ತಿರಸ್ಕಾರಾದಿಗಳನ್ನು ಮಾಡಿದ ಪಕ್ಷದಲ್ಲಿ, ಅದು ಕರ್ಮರೂಪವಾಗಿ ಬಂದು ನಮ್ಮನ್ನು ಸತಾಯಿಸದೇ ಇರೋದಿಲ್ಲ. ಹಾಗಿರುವಾಗ ಸಾಕ್ಷಾತ್ ಜಗನ್ಮಾತೆಯನ್ನ, ಸಾಕ್ಷಾತ್ ಪರಮಾತ್ಮನನ್ನ ಹಿಂಸೆಗೆ ಪುರಿಪಡಿಸುವ ನಿನ್ನ ಬದುಕೋದಕ್ಕೊಂಟೆ ಎಂಥ ಒಂದು ಪರಿಸ್ಥಿತಿ ಒದಗಿ ಬಂತು ಅಂತ ಹೇಳಿದ್ರೆ, ಮಥುರಾನಾಥ ವಿಶ್ವಾಸನ ಮೊಮ್ಮಗಳು ಒಬ್ಳು ಹುಡುಗಿ, ಅವಳನ್ನ ಕುಮಾರಿ ಪೂಜೆ, ಕುಮಾರಿ ಪೂಜೆ ಅಂತ ಅವಳನ್ನು ಕೂರಿಸಿ ಈ ಹೃದಯರಾಮ ಪೂಜೆ ಮಾಡಿಬಿಡ್ತಾನೆ. ಇಷ್ಟೇ ಅವನು ಮಾಡಿದ್ದು, ಮಾಡಿದ್ದೇನೋ ಪೂಜೆ, ಆದ್ರೆ ನಿಜವಾದ ಪೂಜೆ ಆದ್ದು ಕೊನೆಗೆ ಅವನಿಗೆ. ಏನು ಅಂತ ಹೇಳಿದ್ರೆ, ಅವನು ತಪ್ಪು ತಿಳ್ಕೊಳ್ಬೇಡಿ, ಬ್ರಾಹ್ಮಣ ಇತರ ಬೆಸ್ತರವನು, ಈತ ಬ್ರಾಹ್ಮಣ, ಬ್ರಾಹ್ಮಣನಾದವನು ಬ್ರಾಹ್ಮಣೇತರರ ಪೂಜೆಯನ್ನು ಮಾಡಿದಾಗ ಅದು ಅವರಿಗೆ ಶುಭವನ್ನು ಉಂಟು ಮಾಡುವುದರ ಬದಲು ಅಮಂಗಳವನ್ನೇ ಉಂಟು ಮಾಡಿತು ಅಂತ ಹೇಳ್ತಕ್ಕಂತ ಒಂದು ತಿಳುವಳಿಕೆ ಆಗಿನ ಕಾಲದಲ್ಲಿ ಇತ್ತು. ಆದ್ರಿಂದ ಮಥುರಾನಾದ ವಿಶ್ವಾಸನ ಮಗ ಇದನ್ನ ದೊಡ್ಡ ಒಂದು ತಪ್ಪಾಗಿ ಭಾವಿಸ್ತಾನೆ, ತಕ್ಷಣ ಅವನನ್ನ ಓಡಿಸ್ಬಿಡ್ತಾನೆ. ಈ ಹೃದಯರಾಮನಿಗೆ ಎಂತಹ ಒಂದು ದುರಾಸೆ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ನೋಡಬೇಕು. ಒಂದಾನೊಂದು ದಿನ ಒಂದು ಹೋರಿಗರವನ್ನ ತಂದು ದಕ್ಷಿಣೇಶ್ವರದ ಒಂದು ಮರಕ್ಕೆ ಕಟ್ಟಾಕೊಂಡು ಇದಾನೆ ಹೃದಯರಾಮ. ಅದನ್ನ ಶ್ರೀರಾಮಕೃಷ್ಣ ನೋಡ್ತಾನೆ, ಏನೋ ಇದು ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಇದು ಹೋರಿಗರ, ಇದನ್ನ ನಮ್ಮ ಊರಿಗೆ ಸಿಹೋರ ಇದೆಯಲ್ಲ ಅಲ್ಲಿಗೆ ತಗೊಂಡು ಹೋಗ್ತೀನಿ, ಅದು ಬೆಳೆದು ದೊಡ್ಡದಾಗ್ತದೆ, ಇಲ್ಲೇ ಬೆಳೆದು ದೊಡ್ಡದು ಮಾಡ್ತೀನಿ, ಅಲ್ಲಿಗೆ ತಗೊಂಡು ಹೋಗ್ತೀನಿ, ನನ್ನ ಜಮೀನು ಕಟ್ಟಿ ಅದನ್ನ ಉಳುತ್ತೇನೆ ಅಂತೆಲ್ಲ ಹೇಳ್ತಾನ ಅವನು. ಆಗ ಶ್ರೀರಾಮಕೃಷ್ಣ ಅವರೇ ಹೇಳ್ತಾರೆ, ಮೂರ್ಛೆ ತಪ್ಪಿ ಬಿದ್ದುಬಿಟ್ಟೆ ಈ ಮಾತು ಕೇಳಿ, ಈ ದಕ್ಷಿಣೇಶ್ವರ ಇರೋದಲ್ಲಿ, ಆ ಸಿಹೋರಿ ಇರೋದಲ್ಲಿ 60 ಮೈಲಿ ದೂರ, ಈ ಹೋರಿಗರ ದೊಡ್ಡದಾಗುವುದು ಯಾವಾಗ, ಅದನ್ನು ಕಟ್ಟಿ ಇವನು ಉಳೋದು ಯಾವಾಗ, ಒತ್ತು ಅದನ್ನ ಬೆಳೆದು ಅವನು ಶ್ರೀಮಂತನಾಗುವುದು ಯಾವಾಗ, ಇಂಥ ಒಂದು ಲೌಕಿಕ ಚಿಂತನೆಯನ್ನು ಕಂಡು ಶ್ರೀರಾಮಕೃಷ್ಣ ಮೂರ್ಛೆ ಹೋಗ್ತಾರೆ ಅಂತ ಮಾತನ್ನು ಅವರೇ ಹೇಳ್ಕೊಳ್ತಾರೆ. ಒಂದ್ಸರಿ ಇಂತಹ ಆಸೆ ಬುರುಕ ಆ ಹೃದಯರಾಮ ಈ ರೀತಿಯಲ್ಲಿ ತೆಗೆಯಲ್ಪಡ್ತಾನೆ ಆ ಪವಿತ್ರ ಧಾಮದಿಂದ. ಶ್ರೀರಾಮಕೃಷ್ಣರು ಅಲ್ಲಿ ಸಮಾಧಿಸ್ಥರಾಗಿದ್ದಾರೆ ಅಂತನೋ ಮಾತನ್ನು ನಾವು ನೋಡಿದ್ವು. ಅವ್ರು ನೋಡ್ಕೊಳ್ಳೋದಕ್ಕೆ ಯಾರು ಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೃದಯರಾಮ ಈ ರೀತಿಯಲ್ಲಿ ಹೋದ್ರಿಂದ. ಆಮೇಲೆ ಹೇಗೋ ಬೇರೆ ವ್ಯವಸ್ಥೆ ಆಗ್ತದೆ, ಅದಕ್ಕಾಗಿ ಬೇರೆ ಬೇರೆ ಪ್ರಾರ್ಥನೆ ಮಾಡಿದ್ದೆಲ್ಲ ಬರುತ್ತದೆ, ಅದು ನಾವು ಮುಂದೆ ನೋಡೋದಕ್ಕಿದ್ದೇವೆ. ಈಗ ಪರಮಹಂಸರು ಜಗನ್ಮಾತೆಯೊಡನೆ ಮಾತನಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅಮ್ಮ ಎಲ್ಲರೂ ಹೇಳ್ತಾರೆ ತಮ್ಮ ಗಡಿಯಾರ ಮಾತ್ರವೇ ಸರಿಯಾಗಿ ನಡೀತದೆ ಅನ್ನೋದಾಗಿ. ಕ್ರಿಶ್ಚಿಯನ್, ಬ್ರಾಹ್ಮೋ, ಹಿಂದೂ, ಮುಸಲ್ಮಾನ ಎಲ್ಲರೂ ಹೇಳ್ತಾರೆ ತಮ್ಮ ಧರ್ಮವೇ ಸರಿ ಅನ್ನೋದಾಗಿ. ಆದರೆ ತಾಯಿ, ಯಾರ ಗಡಿಯಾರವೂ ಸರಿಯಾಗಿ ನಡೀತಾ ಇಲ್ಲ, ನಿನ್ನನ್ನು ಸರಿಯಾಗಿ ಯಾರು ತಾನೇ ಅರಿಯಬಲ್ಲರು? ಆದರೆ ವ್ಯಾಕುಲತೆಯಿಂದ ನಿನ್ನನ್ನು ಕರೆದ್ರೆ, ನೀನು ಕೃಪೆ ಮಾಡುವುದಾದ್ರೆ ಎಲ್ಲಾ ಮಾರ್ಗಗಳಿಂದಲೂ ನಿನ್ನನ್ನು ಮುಟ್ಟಬಹುದು. ತಾಯಿ, ಕ್ರಿಶ್ಚಿಯನ್ನರು ನಿನ್ನನ್ನು ಚರ್ಚ್ನಲ್ಲಿ ಹೇಗೆ ಕರೀತಾರೆ ಅನ್ನೋದನ್ನ ಒಮ್ಮೆ ನನಗೆ ತೋರಿಸ್ಬೇಕು ನೀನು. ಆದರೆ ತಾಯಿ, ನಾನೇನಾದರೂ ಒಳಕ್ಕೆ ಹೋದ್ರೆ ಜನರು ಏನಂದುಕೊಳ್ತಾರೋ, ಒಂದು ಪಕ್ಷ ಅವರು ಇಲ್ಲದ ಸಲ್ಲದ ಗೊಂದಲ ಎಬ್ಬಿಸಿಬಿಟ್ರೆ, ಆಮೇಲೆ ಕಾಳಿ ದೇವಾಲಯಕ್ಕೂ ಕೂಡ ಬಿಡದೆ ಹೋಗ್ಬಿಟ್ರೆ, ಹಾಗಾದ್ರೆ ಚರ್ಚಿನ ಬಾಗಿಲ ಹಂತದಿಂದಲೇ ಅವರ ಪೂಜೆಯನ್ನ ನನಗೆ ತೋರಿಸ್ಬಿಡಮ್ಮ ಅಂತ ಈ ರೀತಿಯಲ್ಲಿ ಆ ಭಾವಾವಸ್ಥೆಯಲ್ಲಿ ಶ್ರೀರಾಮಕೃಷ್ಣರು ಜಗನ್ಮಾತೆ ಹತ್ರ ಮಾತನಾಡ್ತಾರೆ ಅಂತನ್ನುವ ಒಂದು ವಿಚಾರ ಬರುತ್ತೆ. ಇಲ್ಲಿ ಎರಡು ಅಂಶಗಳನ್ನ ನಾವು ನೋಡ್ತಾ ಇದ್ದೇವೆ.
ಒಂದನೇದು ಹಲವಾರು ಧರ್ಮಗಳಿವೆ ಅಂತ ಹೇಳ್ತಕ್ಕಂತ ಅದನ್ನ ಹಲವಾರು ಗಡಿಯಾರಗಳಿಗೆ ಹೋಲಿಸ್ತಾರೆ. ಹೇಗೆ ಒಂದು ಗಡಿಯಾರ ಇನ್ನೊಂದು ಗಡಿಯಾರದೊಂದಿಗೆ ಸೇರುವುದಿಲ್ವೋ ಹಾಗೇನೇನೆ ಯಾವ ಧರ್ಮವೂ ಕೂಡ ಇನ್ನೊಂದು ಧರ್ಮಕ್ಕೆ ಸರಿ ಬರೋದಿಲ್ಲ. ಆದರೆ ಪ್ರತಿಯೊಬ್ಬರು ಅವರವರ ಗಡಿಯಾರಕ್ಕನುಸಾರವಾಗಿ ಹೇಗೆ ಒಂದು ಜೀವನ ಕ್ರಮವನ್ನ ಯಶಸ್ವಿಯಾಗಿ ನಡೆಸ್ತಾರಲ್ಲ, ಅದೇ ರೀತಿಯಲ್ಲಿ ಅವರವರ ಧರ್ಮಕ್ಕೆ ಅನುಸಾರವಾಗಿ ಅವರವರು ಇದ್ದು ಗುರಿ ಸೇರಬಹುದು ಅನ್ನೋ ಒಂದು ಸೂಚನೆಯನ್ನ ಇಲ್ಲಿ ಕೊಡ್ತಾರೆ. ಆದರೆ ವ್ಯಾಕುಲತೆಯಿಂದ ನಿನ್ನನ್ನು ಕರೆದ್ರೆ, ನೀನು ಕೃಪೆ ಮಾಡುವುದಾದ್ರೆ ಎಲ್ಲಾ ಮಾರ್ಗಗಳಿಂದಲೂ ನಿನ್ನನ್ನು ಮುಟ್ಟಬಹುದು. ಇದು ಬಹಳ ಅಮೂಲ್ಯವಾದಂತಹ ಮಾತು. ಇದನ್ನು ನಾವು ಅರಿತುಕೊಂಡಂತೆ ಆದರೆ ಜಗಳ ಆಡ್ತಕ್ಕಂತಹದ್ದು ತಪ್ಪೋಗ್ಬಿಡುತ್ತೆ. ಮತೀಯ ಗಲಭೆ ಅಂತ ಹೇಳ್ತಕ್ಕಂತಹದ್ದು ಸಂಪೂರ್ಣ ನಿಂತೋಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾತುಗಳನ್ನು ಇನ್ನು ಮುಂದೆ ನಾವು ಬಹಳಷ್ಟು ನೋಡೋದಕ್ಕಿದ್ದೇವೆ. ಇವತ್ತಿಗೆ ಇದು ಇಲ್ಲಿಗೆ ಸಾಕು. ಆಮೇಲೆ ಇನ್ನೊಂದು ಮಾತನ್ನೇ ನಾವಿಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಭಗವಂತನನ್ನು ಹೇಗೆ ಕರೀತಾರೆ ಅನ್ನೋದನ್ನು ತಾವು ನೋಡಬೇಕು ಅನ್ನೋದಾಗಿ ಇಷ್ಟಪಡ್ತಾರವರು. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಮಾಡತಕ್ಕಂತಹ ಪ್ರಧಾನವಾದ ಕಾರ್ಯ ಏನೋ ಈ ಭಕ್ತಾದಿಗಳು ಅಂತಂದ್ರೆ ಭಗವಂತನನ್ನು ಕರೆಯೋದು. ಆದರೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರಂತೆ. ಇಂಗ್ಲಿಷ್ ಹುಡುಗ ತನ್ನ ತಾಯಿಯನ್ನು ಕರೆಯುವಂತಹ ಶಬ್ದ ಯಾವುದದು ನಿಮ್ಗೆ ಗೊತ್ತು. ಕನ್ನಡ ಹುಡುಗ ಹಾಗೆ ಹಿಂದಿ ಹುಡುಗ ತಮ್ಮ ತಮ್ಮ ತಾಯಿಯಂದರನ್ನ ಕರೀತಕ್ಕಂತಹ ಶಬ್ದ ಬೇರೆ ಬೇರೆ ಇರುತ್ತೆ. ಆದ್ರೆ ಕರೆಯೋದು ಮಾತ್ರ ಅದೇ ತಾಯಿಯನ್ನೇ. ಆದ್ರಿಂದ ಇಲ್ಲಿ ಆ ಕ್ರಿಶ್ಚಿಯನ್ ದೇವಾಲಯದಲ್ಲೂ ಕೂಡ ಯಾವ ರೀತಿಯಲ್ಲಿ ಪೂಜೆ ನಡೀತದೆ ಅಂತನ್ನೋದನ್ನ ನೋಡಬೇಕು ಅಂತ ಇಷ್ಟಪಡ್ತಾರೆ. ಇನ್ನೊಂದು ದಿನ ಪರಮಹಂಸರು ತಮ್ಮ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಕಾಳಿಕೃಷ್ಣನನ್ನ ಮಾಸ್ಟರ್ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಕಾಳಿಕೃಷ್ಣ ಅಂತಂದ್ರೆ ಮಾಸ್ಟರ್ ನ ಪರಿಚಿತ ಒಬ್ಬ. ಮನೆಯಿಂದ ಹೊರಟಾಗ ಕಾಳಿಕೃಷ್ಣನಿಗೆ ಗೊತ್ತೇ ಇರಲಿಲ್ಲ ಮಾಸ್ಟರ್ ತನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತನ್ನೋದು. ಮಾಸ್ಟರ್ ಆತನಿಗೆ ಹೇಳ್ದ, ಮದ್ಯದಂಗಡಿಗೆ ಹೋಗಬೇಕೋ ಅಂತಿದ್ರೆ ನನ್ನೊಡನೆ ಬಾ, ಅಲ್ಲಿ ಒಂದು ಗುಡಾಣ ಮದ್ಯ ಇದೆ, ಹೋಗೋಣ ಬಾ. ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಕಾಳಿಕೃಷ್ಣಿಗೆ ತಾನು ಹೇಳಿದ್ದನ್ನ ಅವರಿಗೆ ತಿಳಿಸ್ತಾನೆ. ಪರಮಹಂಸರು ಅದನ್ನು ಕೇಳಿ ನಗ್ತಾ ಇದ್ದಾರೆ. ಬಳಿಕ ಹೇಳ್ತಾ ಇದ್ದಾರೆ, ಭಜನಾನಂದವೇ ಬ್ರಹ್ಮಾನಂದವೇ ಅದೇ ನಿಜವಾದಂತಹ ಸುರೆ, ಪ್ರೇಮದ ಸುರೆ. ಮಾನವ ಜೀವನದ ಉದ್ದೇಶ ಭಗವಂತನಲ್ಲಿ ಪ್ರೇಮ ಗಳಿಸಿಕೊಳ್ಳೋದೇ ಆಗಿದೆ, ಆತನನ್ನ ಪ್ರೀತಿಸುವುದೇ ಆಗಿದೆ. ಭಕ್ತಿಯೇ ಮುಖ್ಯ. ಜ್ಞಾನ ವಿಚಾರ ಇವುಗಳಿಂದ ಆತನನ್ನ ಅರಿಯೋದು ಅಂತಂದ್ರೆ ಅದು ಬಹಳ ಕಠಿಣ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದರಲ್ಲಿ ಎರಡು ಅಂಶವನ್ನು ನೀವು ಕಾಣ್ತೀರಿ. ಒಂದನೇದಾಗಿ ಆ ಮಾಸ್ಟರ್ ಮಹಾಶಯ ಏನ್ ಹೇಳ್ತಾ ಇದ್ದಾನೆ, ತನ್ನ ಪರಿಚಿತನಾದಂತಹ ಕಾಳಿಕೃಷ್ಣಿಗೆ ಬಾ ಹೆಂಡದಂಗಡಿಗೆ ಹೋಗೋಣ. ಈ ವಚನ ವೇದದಲ್ಲಿ ಈ ಹೆಂಡದಂಗಡಿ ಮಾತು ಆಗಾಗ ಬರ್ತಾ ಇರ್ತದೆ. ಹೆಂಡ ಹೆಂಡ ಅನ್ಬಾರ್ದು, ಅದೆಲ್ಲ ಅಷ್ಟೊಂದು ಸುಸಂಸ್ಕೃತವಾದಂತಹದ್ದೇನಲ್ಲ, ಅದನ್ನೆಲ್ಲ ಆಡೋದೇನಿದೆ ಅಂತನ್ನುವ ಮಾತನ್ನು ನಾವು ಇಲ್ಲಿವರೆಗೆ ಆಡ್ಕೊಂಡು ಬಂದಿದ್ದೇವೆ. ಇನ್ಮೇಲೆ ನೀವು ಅದನ್ನೆಲ್ಲ ಆಡೋದಿಲ್ಲ, ಬಹುಶಃ ಈ ಇದ್ರ ಕುರಿತಾಗಿ ಆಡ್ತಿರುತ್ತೆ ಕಾಣುತ್ತೆ. ಆದರೆ ಆಡಬಹುದು, ಆದರೆ ಮುಂದುವರಿಬಾರ್ದಷ್ಟೇನೆ. ಇಲ್ಲಿ ಶ್ರೀರಾಮಕೃಷ್ಣರು ಈ ಹೆಂಡದ ಉಪಯೋಗವನ್ನು ಯಾತಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಸುರೆಯನ್ನ ಮದ್ಯವನ್ನ, ಅಂದ್ರೆ ಮದ್ಯ ಅಂದ್ರೆ ಬಹಳ ಒಳ್ಳೇದು, ಹೆಂಡ ಅಂದ್ರೆ ಒಳ್ಳೇದಲ್ಲ, ಅದು ಅಶ್ಲೀಲವಾಗಬಹುದು, ಅನ್ಪಾರ್ಲಿಮೆಂಟರಿ ಆಗಬಹುದು, ಮದ್ಯ ಅದಾಗಬಹುದು. ಸಂಸ್ಕೃತ ಅಲ್ವೇ, ಸುಸಂಸ್ಕರಣಗೊಂಡಿದ್ದದು. ಈ ಮದ್ಯ ಅಂತ ಹೇಳ್ತಕ್ಕಂತಹದ್ದು ಮತ್ತು ಹೇಗೆ ಬರುಸ್ತದೋ ಅದೇ ರೀತಿಯಲ್ಲಿ ಈ ಭಗವದ್ ಆನಂದ ಅಂತ ಹೇಳ್ತಕ್ಕಂತಹದ್ದು ಮತ್ತು ಬರೆಸುವಂತಹದ್ದು. ಇದು ನಮ್ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಭಗವದ್ ಆನಂದವನ್ನು ತಿಳಿಸೋದಕ್ಕೋಸ್ಕರ ಬಹಳ ಕಷ್ಟಪಡ್ತಾರೆ ಸಾಧು ಸಂತರು. ಅದಕ್ಕೆ ಬಗೆ ಬಗೆಯ ಉದಾಹರಣೆ ಕೊಡೋದಕ್ಕೆಲ್ಲ ಯತ್ನ ಮಾಡಲಾಗಿದೆ. ಇಲ್ಲಿ ಶ್ರೀರಾಮಕೃಷ್ಣರು ಮುಖ್ಯವಾಗಿ ಈ ಒಂದು ಉದಾಹರಣೆಯನ್ನ ನಮ್ಮ ಮುಂದೆ ಇಡ್ತಾರೆ. ಅದರ ಕುರಿತಾದಂತಹ ಇನ್ನೂ ಸ್ವಾರಸ್ಯಕರವಾದ ಘಟನೆಗಳನ್ನು ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಅಂತೂ ಈ ಮಾಸ್ಟರ್ ಮಹಾಶಯ ಕೂಡ ಅದನ್ನು ಈಗಾಗಲೇ ಅರ್ಥಕೊಂಡು ಬಿಟ್ಟಿದ್ದಾನೆ. ಅಲ್ಲಿ ಅದಾಗಲೇ ಅಫೀಮಿನ ಉದಾಹರಣೆಯನ್ನು ನೋಡಿದ್ದೇವೆ, ಇಲ್ಲಿ ಪುನಃ ಈ ಸುರೆಯ ಉಪಮಾನವನ್ನು ನೋಡ್ತಾ ಇದ್ದೇವೆ. ಹೆಂಡದಂಗಡಿ ಕರ್ಕೊಂಡು ಹೋಗ್ತೀನಿ ಬಾ, ಅಲ್ಲೊಂದು ಗುಡಾಣ ಮದ್ಯ ಇದೆ,
ನಿನ್ನ ಕುಡಿಸ್ತೀನಿ, ಕುಡಿದ ಮೇಲೆ ನಿನಗೆ ಯಾವ ತರ ಆಗುತ್ತೆ ಅಂತಂದ್ರೆ ಆಮೇಲೆ ಹೇಳು. ಒಬ್ಬ ತಂದೆ ಎನ್ನ ಮಗ ಕೇಳಿದ್ದಂತೆ, ಅಪ್ಪ ಕುಡಿದ್ರೆ ಏನಾಗುತ್ತೆ? ಕುಡಿದ್ರು ಚೆನ್ನಾಗಿ ಮತ್ತೆ ಇರುತ್ತಂತೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಅವನು ಹೇಳಿದಂತೆ, ತಂದೆ ನೋಡು, ಅಲ್ಲಿ ಒಬ್ಬರು ನಿಂತಿದ್ದಾರಲ್ಲ, ಅವರು ಅವನು ಇಬ್ಬರ ಕಂಡಾಗ ಅದು ಮತ್ತೆ ಇರದಾಗಿ ಅಂತ. ಅಪ್ಪ ಆಗ ಆಗಲೇ ಅವರು ಇಬ್ರು ಇದಾರಲ್ಲ ಅಂತಂದ್ಬಿಟ್ಟೆ ಅವನು. ಅಂದ್ರೆ ಇವನು ಆಗ್ಲೇ ಏರ್ಸಿ ಆಗ್ಬಿಟ್ಟಿತ್ತು. ಮಾಸ್ಟರ್ ಆ ಕಾಳಿಕೃಷ್ಣಿಗೆ ಹಾಗೆ ಹೇಳಿದ್ದಲ್ಲದೆ ಇನ್ನೊಂದು ಸಾರಸ್ಯ ನೋಡಿ, ಶ್ರೀ ರಾಮಕೃಷ್ಣ ಬಂದ ಹತ್ರ ಬಂದು ಕೂಡ ಅದನ್ನೇ ಹೇಳ್ತಾನೆ, ನೋಡಿ ಇವನ ಹತ್ರ ನಾನು ಈ ತರ ಹೇಳಿದೆ ಅಂತ. ಹೇಳಿದಾಗ ಶ್ರೀ ರಾಮಕೃಷ್ಣ, ಏನಯ್ಯ ಅಂತದ್ದೆಲ್ಲ ಮಾತಾಡ್ತೀನಿ, ನನ್ನ ಹತ್ರ ನಾನು ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಅಂತ ಶಬ್ದಗಳನ್ನೆಲ್ಲ ಉಪಯೋಗಿಸಬಾರದು, ನೀನು ಸುಸಂಸ್ಕೃತ ಮೇಷ್ಟ್ರು, ಇಂಥವ್ ನೀನ್ ಇಂಥ ಶಬ್ದ ಎಲ್ಲ ಉಪಯೋಗಿಸ್ಬೋದನೀಯ ಅಂತ ಹೇಳ್ಬಹುದಾಗಿತ್ತು. ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಭಜನಾನಂದವೇ ಬ್ರಹ್ಮಾನಂದವೇ ನಿಜವಾದ ಸುರೆ, ಪ್ರೇಮದ ಸುರೆ. ಮಾನವ ಜೀವನದ ಉದ್ದೇಶ ಭಗವಂತನಲ್ಲಿ ಪ್ರೇಮ ಗಳಿಸಿಕೊಳ್ಳುವುದೇ ಆಗಿದೆ, ಆತನನ್ನ ಪ್ರೀತಿಸುವುದೇ ಆಗಿದೆ. ಭಕ್ತಿಯೇ ಬಹಳ ಮುಖ್ಯ. ಜ್ಞಾನ ವಿಚಾರ ಇವುಗಳಿಂದ ಆತನನ್ನ ಅರಿಯೋದು ಅಂತಂದ್ರೆ ಬಹಳ ಕಠಿಣ. ಜ್ಞಾನ ವಿಚಾರ ಭಕ್ತಿ ಅಂದ್ರೆ ಏನು? ಅದು ಭಾವಕ್ಕೆ ಸಂಬಂಧಪಟ್ಟದ್ದು, ನಾವಾಗಲೇ ನೋಡಿದ್ದೇವೆ. ಜ್ಞಾನ ವಿಚಾರ ಅಂದ್ರೇನು? ದೇವರು ಇದ್ದಾನೋ ಇಲ್ವೋ, ಇದ್ರೆ ಅವನು ಹೇಗಿರೋದಕ್ಕೆ ಸಾಧ್ಯ, ಬಹುಶಃ ಅವನು ಹೀಗೇ ಇರಬೇಕು ಅಂತ ಕಾಣುತ್ತೆ. ಅವನು ಅನಂತನೋ ಶಾಂತನೋ, ಅವನು ಸಗುಣನೋ ನಿರ್ಗುಣನೋ, ಈ ಬಗೆಯಾಗಿ ಅವನು ಕುರಿತಾಗಿ ಜಿಜ್ಞಾಸೆ ನಡೆಸ್ತಾ ತಿಳ್ಕೊಳ್ಳುವಂತಹ ಪ್ರಯತ್ನ. ಶಾಸ್ತ್ರ ಪುರಾಣಗಳೆಲ್ಲ ಅದನ್ನೇ ಮಾಡೋದು. ಆ ಪುರಾಣಗಳನ್ನು ಹೇಳೋಕ್ಕಾಗೋದಿಲ್ಲ, ಮುಖ್ಯವಾಗಿ ಶಾಸ್ತ್ರಗಳು ಅದನ್ನೇ ಮಾಡೋದು. ಈ ಶಾಸ್ತ್ರ ವಿಚಾರ ಅಂತ ಹೇಳ್ತಕ್ಕಂಥದ್ದು ಬಹಳ ದೂರ ಕರೆದುಕೊಂಡು ಹೋಗೋದಿಲ್ಲ. ಶ್ರೀರಾಮಕೃಷ್ಣರು ಈ ಬಗೆಯ ಶಾಸ್ತ್ರ ವಿಚಾರ ಕುರಿತಾದಂತಹ ಜ್ಞಾನ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಕ್ತಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕೊಡೋದನ್ನು ಈಗಲೇ ಹೇಳ್ಬಿಡ್ತೀನಿ. ಭಕ್ತಿ ಅನ್ನೋದು ಸ್ತ್ರೀ, ಜ್ಞಾನ ಅನ್ನೋದು ಪುರುಷ. ಒಂದು ಮನೆಗೆ ಗಂಡ ಹೆಂಡತಿ ಇಬ್ರು ಹೋದ್ರೆ ಹೆಂಡತಿ ನೇರವಾಗಿ ಒಳಗಡೆ ಪಡಸಾಲೆ ಒಳಗೆ ಹೊರಟೋಗ್ಬಿಡ್ತಾಳಂತೆ. ಆದ್ರೆ ಈ ಗಂಡ ಅಂತ ಹೇಳ್ತಕ್ಕಂಥವನು ಹೊರಗಡೆ ಜಗಲಿ ಮೇಲೆ ಮಾತ್ರ ಕೂತ್ಕೊಳ್ಬೇಕಂತೆ, ಅಷ್ಟರವರೆಗೆ ಮಾತ್ರ ಒಳಗಡೆ ಪ್ರವೇಶ. ಸ್ತ್ರೀಯರಿಗೆ ತೀರ ಒಳಗೆ ಪ್ರವೇಶ. ಹೇಗೋ ಹಾಗೆ ಭಗವಂತನ ಒಳಗಡೆ ಪ್ರವೇಶ ಭಕ್ತಿಯ ಮೂಲಕ ಮಾತ್ರ. ಜ್ಞಾನದ ಮೂಲಕ ಅವನ ಹೊರಗಡೆಯ ಎಲ್ಲ ಪ್ರಭಾವಗಳನ್ನ ತಿಳಿಯಬಹುದಷ್ಟೇನೆ. ಒಳಗೆ ಪ್ರವೇಶ ಮಾಡಿ ಏನನ್ನು ಅನುಭವಿಸಬಹುದೋ ಅದನ್ನ ಅನುಭವಿಸೋದಕ್ಕೆ ಭಕ್ತಿಯಾಗಬೇಕು, ಜ್ಞಾನದಿಂದ ಸಾಧ್ಯವಿಲ್ಲ. ಆಕಾಶ ಅಂತ ಒಂದಿದೆ, ಇದರ ಎತ್ತರವನ್ನ ಯಾವುದರಿಂದ ತಾನೇ ಅಳೆದು ತಿಳಿದಕ್ಕೆ ಸಾಧ್ಯ ಇದೆ? ಸಾಗರ ಅಂತಿದೆ, ಇದರ ಆಳವನ್ನ ಯಾರು ತಾನೇ ಅಳೆದು ನೋಡೋದಕ್ಕೆ ಸಾಧ್ಯ ಇದೆ? ಹಾಗೇನೇನೆ ಭಗವಂತನನ್ನ, ಭಗವತಿಯನ್ನ ನಮ್ಮ ಈ ಪುಟ್ಟ ಮನಸ್ಸಿನಿಂದ ಅರಿತುಕೊಳ್ಳೋದಕ್ಕೆ ಸಾಧ್ಯ ಉಂಟೆ? ಯಾರು ತಾನೇ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗ್ತದೆ ಅಂತನ್ನುವ ಮಾತನ್ನ ಹೇಳ್ತಾ ಶ್ರೀರಾಮಕೃಷ್ಣರು ಒಂದು ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ತಾಯಿ ದುರ್ಗೆಯ ನಿಜಮನರಿಯುವ ಧೀರರಾರು ಜಗದೊಳು, ಆರು ದರುಶನ ವೇದ ಶಾಸ್ತ್ರ ಪುರಾಣ ಬರಿಯದು ಅವಳನು, ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯೋ, ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು. ಧರಿಸಿ ನಿತ್ಯವು ಪೊರೆವಳು, ಮೂಲಾಧಾರ ಸಹಸ್ರಾರದಿ ಮುನಿಗಳವಳನು ನೆನೆವರು.
ಮಂಗಳ ದಿವ್ಯ ಸ್ವರೂಪವ ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ ಕಡಲ ನೀಜುವೆ ನಿಂಬ ಮರುಳನ ಕಲ್ಪನೆಗೆ ನಗುವಂದದೆ ಇಂಥ ತಾಯಿಯ ತಿಳಿದೆನೆಂದರೆ ಶ್ರೀಪ್ರಸಾದನು ನಗುವನು ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ ಬುದ್ಧಿಯರಿತರು ಹೃದಯವರಿಯದು ತಾಯಿ ದುರ್ಗೆಯ ನಿಜವನು ತಾಯಿ ದುರ್ಗೆಯ ನಿಜಮನರಿಯುವ ಧೀರರಾರು ಜಗದೊಳು ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯೋ ತನ್ನ ಆನಂದದಲ್ಲಿ ತಾನೆ ಜೀವರೆದೆಯೊಳಗಿರುವಳು ಜೀವರ ಎದೆಯಲ್ಲಿಯೇ ಇದ್ದಾಳೆ. ಆದರೆ ಜೀವರ ಎದೆಯಲ್ಲಿಯೇ ಇದ್ದಾಳೆ ಜ್ಯೋತಿರ್ಮಯಿಯಾಗಿ. ಅದೇ ಅವಳನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಇದ್ದು ಮನುಷ್ಯ ಕೇಳ್ತಾನೆ ಎಲ್ಲಿ ಅಂತ. ಆ ರೀತಿಯಲ್ಲೆಲ್ಲ ಮಾಡಬಲ್ಲವಳನ್ನ ಅರಿಯುವ ಬಗೆ ಹೇಗೆ? ಅವರವರ ಮುಖವನ್ನ ಅವರವರು ಕಾಣೋದು ಹೇಗೆ? ಕನ್ನಡಿ ಅದು ಬೇರೆ ವಿಚಾರ. ಹಾಗಾಗಿ ಅವರವರ ಮುಖವನ್ನ ಅವರವರು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಹೇಗೆ ನೋಡ್ಕೊಳ್ತಾರೆ? ಜಗನ್ಮಾತೆಯೇ ಇಲ್ಲಿ ಇರುವಾಗ ಅವಳನ್ನ ಅರ್ಥಕೊಳ್ಳೋದು ಹೇಗೆ? ವೇದಾಂತ ವಾಕ್ಯವೆಲ್ಲ ಅಂತೂ ಅವಳನ್ನ ಅರಿಯೋದು ಕಷ್ಟ. ಆರು ದರ್ಶನ ವೇದಶಾಸ್ತ್ರ ಪುರಾಣ ಅರಿಯದು ಅವಳನ್ನು. ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ಸ್ವರೂಪಿಣಿ ಆಕೆ ತನ್ನ ಆನಂದದಲ್ಲಿ ತಾನೇ ಇದ್ದಾಳೆ. ಸಕಲ ಬ್ರಹ್ಮಾಂಡವನ್ನ ತನ್ನ ಬಸಿರಲ್ಲಿ ಅಂದ್ರೆ ಹೊಟ್ಟೆಯಲ್ಲಿ ಧರಿಸಿಕೊಂಡು ನಿತ್ಯವೂ ಪರಿತಾ ಇದ್ದಾಳೆ. ಬ್ರಹ್ಮಾಂಡ ಅದರಲ್ಲಿ ನಾವು ಒಬ್ರು. ಬ್ರಹ್ಮಾಂಡ ಎಷ್ಟು ದೊಡ್ಡದು, ಆ ಬ್ರಹ್ಮಾಂಡವೇ ಅವಳ ಗರ್ಭದಲ್ಲಿ ಇದೆ. ಗರ್ಭದಲ್ಲೇ ಇಟ್ಟುಕೊಂಡು ಕಾಪಾಡ್ತಾ ಇದ್ದಾಳೆ. ಹಾಗಿರುವಾಗ ನಮ್ಮನ್ನು ಕಾಪಾಡೋದಿಲ್ವೇ? ಆ ಶ್ರದ್ಧೆ ಬೇಕು ಅಷ್ಟೇನೆ, ತಿಳ್ಕೊಳ್ಬೇಕು ಶ್ರದ್ಧೆ, ಅದು ಬಹಳ ಮುಖ್ಯ. ಆಮೇಲೆ ಬಾಕಿ ಉಳಿದದ್ದೆಲ್ಲ. ಅಂತೂ ಇಂಥ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಅವಳು ಇಟ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಅವಳ ಎದೆ ತಲೆ ಕುತ್ತಿಗೆ ಇನ್ನೆಷ್ಟತ್ರ ಇರಬಹುದು, ಕಾಲು ಇತ್ಯಾದಿ ಎಷ್ಟು ಹೊರಟು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನನ್ನ ಅಥವಾ ಭಗವತಿಯನ್ನ ಅವಳ ಉದ್ದಗಲವನ್ನ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಗೆ ಬಗೆಯಾಗಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಮೂಲಾಧಾರ ಸಹಸ್ರಾರದಿ ಮುನಿಗಳು ಅವಳನ್ನು ನೆನೆವರು. ಮೂಲಾಧಾರದಲ್ಲಿ ಮತ್ತು ಸಪ್ತ ಆ ಚಕ್ರಗಳಲ್ಲಿ ಯೋಗಿಗಳು ದರ್ಶನ ಮಾಡ್ತಾರೆ ಬಗೆ ಬಗೆಯಾಗಿ. ಆದರೆ ಅವಳನ್ನು ತತ್ವತಃ ಅರ್ಥ ಮಾಡಿಕೊಂಡವರು ಯಾರು ಅಂದ್ರೆ ಶಿವ. ಶಕ್ತಿಯನ್ನು ಅರ್ಥ ಮಾಡಿಕೊಂಡವನು ಶಿವ, ಶಿವನನ್ನ ಅರ್ಥ ಮಾಡಿಕೊಂಡವಳು ಶಕ್ತಿ, ನಾರಾಯಣನನ್ನ ಅರ್ಥ ಮಾಡಿಕೊಂಡವಳು ಲಕ್ಷ್ಮಿ, ಲಕ್ಷ್ಮಿಯನ್ನ ಅರ್ಥ ಮಾಡಿಕೊಂಡವನು ನಾರಾಯಣ, ಬ್ರಹ್ಮನನ್ನ ಅರ್ಥ ಮಾಡಿಕೊಂಡವಳು ಸರಸ್ವತಿ, ಸರಸ್ವತಿಯನ್ನ ಅರ್ಥ ಮಾಡಿಕೊಂಡವನು ಬ್ರಹ್ಮ. ಹೀಗಂತ ಹೇಳಿಬಿಟ್ರೆ ಅವರವರಿಗೆ ಅವ್ರ ತೃಪ್ತಿ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಹೇಳಿದೆ ನಾನು ನಾರಾಯಣ ಅಂದ್ರು ಅಂತ, ಶಿವ ಅಂದ್ರು. ಬ್ರಹ್ಮನ ವಿಚಾರದಲ್ಲಿ ಮಾತ್ರ ಯಾರು ಹೇಳಕ್ ಹೋಗೋದಿಲ್ಲ. ಯಾರಿಗೂ ಯಾರು ಬ್ರಹ್ಮನಿಗೆ ಪೂಜೆ ಮಾಡೋದು ಕಾಣೆ. ಇಲ್ಲಿ ಮುಖ್ಯವಾದ ಅಂಶ ಏನು ಹೇಳ್ತಾ ಇದ್ದೇನೆ, ಅವನನ್ನು ಅರಿಯುವಂತಹ ಪ್ರಯತ್ನ ನಮ್ಮಿಂದ ಸಾಧ್ಯವಿಲ್ಲ.
ಹಾಗಾದ್ರೆ ನಾವೇನ್ ಮಾಡೋದು? ಭಗವಂತನನ್ನು ಕಾಣಬೇಕು, ಅವನನ್ನು ಅರಿಯಬೇಕು ಅಂತಲೇ ತಾನೇ ಸಾಧನೆ ಇರೋದು. ಸಾಧನೆ ಮಾಡಿದಾಗ ಗೊತ್ತಾಗ್ತದೆ, ಆಗಲೇ ಸರಿಯಾದ ರೀತಿಯಲ್ಲಿ ಗೊತ್ತಾಗೋದು. ಬ್ರಹ್ಮ ಅನಂತ, ಅವನನ್ನ ಆ ರೀತಿಯಲ್ಲೆಲ್ಲ ಅರಿಯೋದಕ್ಕಾಗೋದಿಲ್ಲ ಅಂತ. ಅದು ನಿಜವಾದ ಸಾಕ್ಷಾತ್ಕಾರ. ನನಗೇನೂ ಗೊತ್ತಿಲ್ಲ. ಯಸ್ಯ ಮತಂ ತಸ್ಯ ಮತಂ, ಮತಂ ಯಸ್ಯ ನ ವೇದ ಸಹ. ಕೇನೋ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯಾರಿಗೆ ಯಾರು ಹೇಳ್ತಾರೋ ನನಗೆ ಪರಮಾತ್ಮ ಪರಬ್ರಹ್ಮ ಇಂಥದ್ದೊಂದು ಗೊತ್ತಾಗಿದೆ ಅಂತ ಹೇಳ್ತಾನೋ ಅವನಿಗೆ ಗೊತ್ತಿಲ್ಲ. ಯಾರು ತನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾನೋ ಅವನಿಗೆ ಗೊತ್ತಾಗಿದೆ. ಇಂತಿಂತಹ ಮಾತುಗಳೆಲ್ಲ ವಿರೋಧಾಭಾಸವಾದಂತಹ ಮಾತುಗಳ ಮೂಲಕ ಪರಬ್ರಹ್ಮವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಪರಮಾತ್ಮನನ್ನ ಅರಿಯೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಾವು ಪ್ರಯತ್ನ ಮಾಡುವಂತಹದ್ದು ಯಾತಕ್ಕೋಸ್ಕರ ಅಂದ್ರೆ, ಅರಿಯೋದು ಸಾಧ್ಯವಲ್ಲ ಅನ್ನುವ ಸತ್ಯ ಸಂಗತಿಯನ್ನ ಅರಿಯೋದಕ್ಕಾಗಿ. ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ವ್ಯಕ್ತವಾದಾಗ ಮನುಷ್ಯ ಮೌನಿಯಾಗ್ತಾನೆ. ಸಮುದ್ರದ ಮುಂದೆ ನಿಂತಾಗ ಮನುಷ್ಯ ಮೌನಿಯಾಗ್ಬಿಡ್ತಾನೆ. ಮಹತ್ತಾದದ್ದನ್ನ ಬೃಹತ್ತಾದದ್ದನ್ನ ಸಂದರ್ಶನ ಮಾಡಿದಾಗ ಮನುಷ್ಯ ಮೌನಿಯಾಗ್ಬಿಡ್ತಾನೆ. ಏನನ್ನ ಏನು ಅಂತ ಹೇಳೋದು, ಯಾವ ರೀತಿಯಲ್ಲಿ ವರ್ಣಿಸೋದು ಸಾಧ್ಯವೇ ಇಲ್ಲ. ಮೂಕಾಸ್ವಾದನವತ್ ಅಂತ ಭಕ್ತಿಯೋಗದಲ್ಲಿ ಆ ರೀತಿಯ ವರ್ಣನೆಗೊಳ್ಳಲಾಗಿದೆ. ಮೂಗ ಕಲ್ಲು ಸಕ್ಕರೆಯನ್ನು ತಿಂದ್ರೆ ಅದರ ಸವಿ ಹೀಗೆ ಇರಬಹುದು ಹಾಗೆ ಇರಬಹುದು ಅಂತ ಹೇಳಬಲ್ಲನೆ. ನಾಲಿಗೆ ಇರುವವರಿಗೆ, ಮಾತು ಬಲ್ಲವರಿಗೆ ಅದರ ಸಿಹಿಯ ಕುರಿತಾಗಿ ವರ್ಣನೆ ಮಾಡೋದು ಸಾಧ್ಯ ಇಲ್ಲ. ಸಿಹಿ ಅಂದ್ರೆ ಹೇಗಿದೆ ಅಂದ್ರೆ, ಸಿಹಿ ಆಗಿದೆ ಅಂತ ಹೇಳ್ತಾನ. ಸಿಹಿ ಆಗಿದೆ ಅಂದ್ರೆ ಏನು ಅಂತ ಹೇಳಿದ್ರೆ, ಅಷ್ಟಲ್ಲದೆ ಇನ್ನೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣರು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಇದು ಸಂಬಂಧವಾಗಿ. ಪರಮಾತ್ಮನನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅನುಭವಿಸೋದು ಸಂಪೂರ್ಣ ಅನುಭವಿಸೋದು ಸಾಧ್ಯವಿಲ್ಲ. ಅವನವನ ಶಕ್ತಿಯಾನುಸಾರವಾಗಿ ಮಾತ್ರ ಅನುಭವಿಸಬಹುದು ಅಂತ ಅನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಒಂದು ಬಹಳ ಸೊಗಸಾದ ಉದಾಹರಣೆ ಕೊಡ್ತಾರೆ. ಒಮ್ಮೆ ಇರುವೆ ಒಂದು ಸಕ್ಕರೆ ಬೆಟ್ಟಕ್ಕೆ ಹೋಯ್ತಂತೆ. ಒಂದು ಕಣವನ್ನ ಎತ್ಕೊಂಡಂತೆ, ಎತ್ಕೊಂಡು ಅದನ್ನ ತನ್ನ ಗೂಡಿಗೆ ತಂದು ತಲುಪಿಸಿಕೊಳ್ಳೋದಕ್ಕೆ ಓಡ್ ಬರ್ತಾ ಇತ್ತು. ದಾರಿಯಲ್ಲಿ ಯೋಚನೆ ಮಾಡ್ತಾ ಇದೆ, ಈ ಸಲಕ್ಕೇನೋ ಸಣ್ಣ ಕಣವನ್ನು ತಂದೆ, ಮುಂದಿನ ಸಲ ಹೋದಾಗ ಇಡೀ ಬೆಟ್ಟವನ್ನೇ ತಂದು ನನ್ನ ಗೂಡಿನಲ್ಲಿ ಇಟ್ಕೊಂಡು ಬಿಡ್ತೇನೆ. ಆ ಬೆಟ್ಟವನ್ನು ಹೊರದಕ್ಕೆ ಸಾಧ್ಯವೇ, ಗೂಡು ಹಿಡಿಸ್ತದೆಯೇ, ಅದೆಲ್ಲ ಯೋಚನೆಯೇ ಇಲ್ಲ ಅದಕ್ಕೆ ತರಬೇಕು ಅಂತ. ಈ ರೀತಿಯಲ್ಲಿ ಮನುಷ್ಯ ಪ್ರಯತ್ನ ಪಡ್ತಾ ಇದ್ದಾನೆ ಪರಮಾತ್ಮನನ್ನು ಅರಿಯೋದಕ್ಕೋಸ್ಕರ. ಶುಕ ಮಹರ್ಷಿಗಳು ಕೂಡ ದೊಡ್ಡ ದೊಡ್ಡ ಗೊದ್ದ ಇದ್ದಂತೆ ಅಷ್ಟೇನೆ. ಇರುವೆಗೆ 100 ಪಾಲು ದೊಡ್ಡದಾಗಿರುತ್ತದೆ ಗೊದ್ದ. ಆ ಗೊದ್ದವೂ ಕೂಡ ಸಕ್ಕರೆ ಬೆಟ್ಟವನ್ನು ಎತ್ಕೊಂಡು ಬರಲಾರದು. ಶುಕ ಮಹರ್ಷಿಗಳು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅವತಾರ ಪುರುಷರ ಮಟ್ಟಕ್ಕೆ ಸೇರಿದಂತಹ ಒಬ್ಬ ದಿವ್ಯಾದ್ಭುತ ವ್ಯಕ್ತಿ. ಅವನನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ, ಅವನಿಂದಲೂ ಕೂಡ ಸಂಪೂರ್ಣವಾಗಿ ಪರಮಾತ್ಮನ ಹತ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ. ಹೀಗಿರುವಾಗ ಬಾಕಿ ಉಳಿದವರು ಯಾರು ಹತ್ಕೊಳ್ಳೋಕೆ ಸಾಧ್ಯ? ಎಷ್ಟೋ ಜನ ನಮ್ಮಲ್ಲಿ ಮಂತ್ರ ದೀಕ್ಷೆಯನ್ನು ಪಡೆದು ಕೆಲವೇ ತಿಂಗಳುಗಳಲ್ಲಿ ತಮಗೆ ಸಾಕ್ಷಾತ್ಕಾರ ಆಯಿತು, ಇನ್ನು ತಾವೇನು ಮಾಡಬೇಕಾದಿಲ್ಲ ಎಂಬಂತೆ ಮಾತುಕತೆ ಆಡಿ ಆಮೇಲೆ ನಿಮ್ಗೆ ಯಾವಾಗ ಮಂತ್ರ ದೀಕ್ಷೆ ಆಯಿತು ಅಂತ ಅವ್ರನ್ನ ಕೇಳಿ, ಅವ್ರು ನಮ್ಗೆ 10 ವರ್ಷ ಆಯಿತು ಅಂತ ಹೇಳಿ, ನಿಮ್ಗೇನಾದ್ರೂ ಸಾಕ್ಷಾತ್ಕಾರವಾಗಿದೆಯೋ ಅಂತ ಅವ್ರನ್ನ ಕೇಳಿ, ಇವ್ರು ನಮ್ಗೆ ಇನ್ನೂ ಆಗಲಿಲ್ವಲ್ಲ ಅಂತ ಹೇಳಿ, ಹಾಗಾದ್ರೆ ದಂಡ ನಿಮ್ ಜೀವನ ಅಂತ ಇವರು ಹೇಳಿ ಅವರು ಕೂಡ 10 ಕರೆದು ಬಂದು, ಸ್ವಾಮೀಜಿ ಇದು ಏನು ಕಥೆ ಇದು, ಅವ್ರಿಗೆ 6 ತಿಂಗಳಲ್ಲೇ ಸಾಕ್ಷಾತ್ಕಾರವಾಯಿತಂತೆ, ನಮ್ಗೇನು ಆಗಲಿಲ್ವಂತೆ, ಆಗಲಿಲ್ವಲ್ಲ ಯಾತಕ್ಕೆ ಹೀಗೆ ಅಂತ ಕೇಳಿ ನಾವು ದಂಗು ಪಡೆದು ಮೌನವನ್ನ ಆಚರಿಸುವಂತಹ ಸಂದರ್ಭ. ಭಗವಂತನ ಸಾಕ್ಷಾತ್ಕಾರವಾದಾಗ ಆನಂದವನ್ನು ಅನುಭವಿಸ್ತಾ ಸುಮ್ಮನೆ ಇರ್ತಾನೆ. ಇನ್ನೆಷ್ಟೋ ಕೆಲವರು ಜನ ಕೇಳೋರಿದ್ದಾರೆ, ಕೆಲ ನಮಗೆ ಸಾಕ್ಷಾತ್ಕಾರ ಈ ತರ ಆಯ್ತು ಈ ತರ ಆಯ್ತು ಇನ್ನೇನ್ ಮಾಡುದು ಅಂತ ಕೇಳ್ತಾರೆ. ಇನ್ನೇನ್ ಮಾಡುದು, ಊಟ ಮಾಡ್ತಾ ಇದ್ದಾರೆ ಮನುಷ್ಯರು, ಏನ್ ಮಾಡುದು ಕೇಳ್ತಾರೆ. ಇನ್ನೇನ್ ಮಾಡುದು, ಊಟ ಸಿಕ್ಕಿದೆ ಎದುರುಗಡೆ, ಏನ್ ಮಾಡುದು ಅಂದ್ರೆ ಊಟ ಮಾಡೋದು. ಊಟ ಮಾಡಿದ ಮೇಲೆ ಏನ್ ಮಾಡೋದು ಕೇಳ್ತಾರೆ ಅವ್ರಿಗೆ. ಮಲ್ಕೊಂಡಿದ್ರೆ ಮಾಡುದು, ಅವ್ರಿಗೆ ಒಂದು ಹಾಸಿಗೆ ಕೊಟ್ಟರೆ ಆಯ್ತಷ್ಟೇನೆ. ಆನಂದವಾಗಿ ತಾವು ಅನುಭವಿಸಿದಂತಹದ್ದನ್ನ ಅನುಭವಿಸ್ತಾ ಇರೋದು ಇಷ್ಟೇ, ಇನ್ನೇನು ಇರುದಿಲ್ಲ. ಆದ್ರೆ ಅಷ್ಟಕ್ಕೆ ಅವರು ಗಡಿಬಿಡಿ ಮಾಡಿಕೊಳ್ತಾರೆ. ಯಾವ ಬಗೆ ಗಡಿಬಿಡಿಗೂ ಅಲ್ಲಿ ಅವಕಾಶ ಇಲ್ಲ. ನೋಡಿ, ಶ್ರೀ ಶಾರದಾ ಮಾತೆಯವರು ಒಂದು ಮಾತನ್ನು ಹೇಳಿದ್ದಾರೆ, ಬಹಳ ಅದ್ಭುತವಾಗಿದೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಮಾತ್ರಕ್ಕೆ ಏನಾದಂತಾಯ್ತು, 2 ಕೊಂಬುಗಳು ಬೆಳೆದಿವೆ,
ಅವನಿಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾವ್ದು ನಿತ್ಯ ಯಾವ್ದು ಅನಿತ್ಯ, ಯಾವ್ದು ಬೇಕಾದ್ದು ಯಾವ್ದು ಬೇಡದ್ದು, ಯಾವ್ದು ಬಿಡಬೇಕಾದ್ದು ಯಾವ್ದು ಹಿಡಿಬೇಕಾದ್ದು ಅಂತ ಹೇಳ್ತಕ್ಕಂತ ವಿವೇಚನೆ ಅವನಿಗೆ ಬರ್ತದೆ ಅಷ್ಟೇನೆ. ಇದು ಪರಮಾತ್ಮನನ್ನು ಅರ್ಥಕೊಳ್ತಕ್ಕಂತಹ ನಿಜವಾದ ಬಗೆ. ಇದು ಪರಮಾತ್ಮನ ಸಂಪೂರ್ಣ ಅನುಭವಿಸಿ ಶ್ರೀ ಶಾರದಾ ಮಾತೆಯವರು ಕೊನೆವರೆಗೂ ತಣ್ಣಗಿದ್ದರಲ್ಲ ಹೇಗದು. ಇಡೀ ಶ್ರೀ ಶಾರದಾ ದೇವಿ ಜೀವನ ಗಂಗವನ್ನು ನೋಡಿದಾಗ ಗೊತ್ತಾಗ್ತದೆ, ಒಂದು ಕಡೆ ಕೂಡ ಅರ್ಭಟೆ ಬೇಕಲ್ಲ, ಒಂದು ಕಡೆ ಕೂಡ ಏನೋ ಭವ್ಯವಾಗಿ ತೋರಿಸದಂತೆ ಹಾಗಂತೆ ಹೀಗಂತೆ ಅದಿರತಕ್ಕಂತ ಏನೋ ಇರಬೇಕಲ್ಲ. ಅತ್ಯಂತ ಸಹಜವಾದ್ರಿ, ಸಹಜವಾಗಿ ಇರತಕ್ಕಂತಹದ್ದೇ ನಿಜವಾದಂತಹ ಸ್ಥಿತಿ, ಹುಚ್ಚು ಹಿಡಿಯದೆ ಇರುವಂತಹ ಸ್ಥಿತಿ. ಅಸಹಜ ರೀತಿ ಇದೆಯಲ್ಲ, ಅದೆಲ್ಲ ಹುಚ್ಚು ಹಿಡಿದಿರುವಂತಹ ಸ್ಥಿತಿ. ಮನಸ್ಸಿಗೆ ಹೆಚ್ಚು ಕಡಿಮೆ ಆದಾಗ ಮಾತ್ರ ಮನುಷ್ಯ ಹೆಚ್ಚು ಕಡಿಮೆಯಾಗಿ ಮಾತನಾಡ್ತಾ ಇರ್ತಾನೆ. ಅಂತಹ ಒಂದು ಬೃಹತ್ತಾದ ಅನುಭವವಾದಾಗ ಅವನಲ್ಲಿ ಸಮಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಬರುತ್ತದೆ. ಸಮತ್ವಂ ಯೋಗ ಉಚ್ಯತೆ, ಪರಮಾತ್ಮನೇ ಸಮ, ಎಲ್ಲೆಲ್ಲಿಯೂ ಸಮನಾಗಿ ಇರತಕ್ಕಂಥವನು. ಅವನ ಸಾಕ್ಷಾತ್ಕಾರವಾದಾಗ ಮನುಷ್ಯ ಸಮನಾಗಿ ಶಾಂತನಾಗಿ ದಾಂತನಾಗಿ ಆನಂದ ಭರಿತನಾಗಿ ಇರ್ತಾನೆ, ಆತ್ಮರತಿ ಆತ್ಮಕ್ರೀಡನಾಗಿ ಇರ್ತಾನೆ, ತನ್ನೊಳಗೆ ತಾನು ಆಟವಾಡಿಕೊಂಡು ತನ್ನಷ್ಟಕ್ಕೆ ತಾನು ಆನಂದವಾಗಿ ಇರ್ತಾನೆ. ಅವರವರು ಪಾಡಿಗೆ ಅವರವರು ಆನಂದವಾಗಿರುವುದಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇದೇನು ಬೇಕು? ಅವರು ಕುಳಿತ ಜಾಗದಲ್ಲೇ ಅವರಿಗೆ ಬೇಕಾದಂತಹ ಮನಃಶಾಂತಿ, ತೃಪ್ತಿ, ಆನಂದ, ಸಮಾಧಾನ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೇನು ಬೇಕು? ಬೇರೆ ಏನೇನೋ ಬೇಕು ಅಂತ ಹೇಳಿದಾಗ ಮನುಷ್ಯನಿಗೆ ತಲೆ ಕೆಟ್ಟಿದೆ ಅಂತ ಯೋಗಿಗಳು ತಿಳಿದುಕೊಂಡಿದ್ದಾರೆ. ಬಹುಶಾಖಾಯನಂತಾಶ್ಚ ಅಂತ ಅಂದ್ಬಿಟ್ಟಿದ್ದೆ ಅಂತವರ ಕುರಿತಾಗಿ ಶ್ರೀಕೃಷ್ಣ ಹೇಳಿದ್ದಾನೆ. ಅನಂತವಾದಂತಹ ಬಹುವಿಧವಾದ ಶಾಖೋಪಶಾಖಿಗಳು ಉಳ್ಳವರು, ಅವರಲ್ಲಿ ಮನಸ್ಸಿನಲ್ಲಿ ಏಕಾಗ್ರತೆ ಇಲ್ಲ, ಬಗೆ ಬಗೆಯ ವಿಚಾರಗಳ ಕಡೆಗೆ ಯಾರು ಗಮನ ಕೊಡ್ತಾರೋ ಅವರಲ್ಲಿ ಶಾಂತಿ ಅಂತ ಹೇಳತಕ್ಕಂಥದ್ದು ಸರ್ವಥಾ ಸಾಧ್ಯವಿಲ್ಲ. ಏಕಮುಖವಾಗಿ ಇರಬೇಕು. ಯಾವುದನ್ನ ತಿಳಿಯುವುದರಿಂದ ಎಲ್ಲವನ್ನು ತಿಳಿದಂತಾಗ್ತದೋ ಅಂತ ಪರಮಾತ್ಮನಲ್ಲಿ ನಾವು ನಮ್ಮ ಮನಸ್ಸನ್ನ ಸಂಲಗ್ನಗೊಳಿಸಿಕೊಂಡಾಗ ಇದೇ ಸಂಸಾರದಲ್ಲಿ ಆನಂದವಾಗಿ ಇರಬಹುದಾಗುತ್ತದೆ. ಇಂತಹ ಒಂದು ಧನ್ಯಾವಸ್ಥೆ ನಮಗೆ ಬರೋದಕ್ಕಿದೆ. ಈ ರೀತಿಯಲ್ಲಿ ನಾವು ಪರಮಾತ್ಮನ ತಿಳಿಯಬಹುದು, ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂತನ್ನುವ ರೀತಿಯಲ್ಲಿ ತಿಳಿಯಬಹುದು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಉಪನ್ಯಾಸವನ್ನ ಮುಂದಿನ ಶನಿವಾರ ಮಾಡ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.